ಜಯಲಕ್ಷ್ಮಿ ಪಾಟೀಲ್ ಕವಯತ್ರಿ ಲೇಖಕಿ ಸ್ತ್ರೀವಾದಿ ಹಾಗೂ ಉತ್ತಮ ಸಂಘಟಕಿ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ನಿಂಬಾಳದವರಾದ ಜಯಲಕ್ಷ್ಮಿ ಪ್ರಸ್ತುತ ಬೆಂಗಳೂರು ನಿವಾಸಿ ಈ ಹೊತ್ತಿಗೆ ಎಂಬ ಕನ್ನಡ ಸಾಹಿತ್ಯ ಕೃತಿಗಳ ಚರ್ಚೆಗಾಗಿ ಮಾಸಿಕ ವೇದಿಕೆಯನ್ನು ಆರಂಭಿಸಿ ಈ ಮೂಲಕ ಸಾಹಿತ್ಯಾಸಕ್ತರನ್ನು ಒಂದೆಡೆ ಸೇರಿಸಿ ಓದುವ ಅಭಿರುಚಿಯನ್ನು ಬೆಳೆಸುವ ಕೈಂಕರ್ಯ ಮಾಡುತ್ತಿದ್ದಾರೆ ಹಾಗೆಯೇ ದೌರ್ಜನ್ಯ ಮತ್ತು ಅತ್ಯಾಚಾರಗಳಂತ ಸಾಮಾಜಿಕ ಪಿಡುಗನ್ನು ತೊಲಗಿಸುವ ನಿಟ್ಟಿನಲ್ಲಿ ಜನದನಿ ಎಂಬ ವೇದಿಕೆಯನ್ನು ಆರಂಭಿಸಿದ್ದಾರೆ ನೀಲಕಡಲ ಭಾನು ಇವರ ಕವನ ಸಂಕಲನ ಮುಕ್ಕುಚಿಕ್ಕಿಯ ಕಾಳು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕಟಗೊಂಡ ಕಾದಂಬರಿ ಬೇಬಿ ವಿಜಯ್ ತೆಂಡೂಲ್ಕರ್ ಅವರು ಬರೆದ ಮರಾಠಿ ಮೂಲದ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇಷ್ಟೇ ಅಲ್ಲದೆ ಕಿರುತೆರೆ ಹಿರಿತೆರೆ ಜಾಹೀರಾತುಗಳಲ್ಲೂ ಅಭಿನಯಿಸಿದ ಜಯಲಕ್ಷ್ಮಿ ಪಾಟೀಲ್ ಅವರು ಈ ವಾರದ ಗಂಧನ ಬೀಡು ಕಾರ್ಯಕ್ರಮದ ಅತಿಥಿ ಹಾಯ್ ಎಲ್ರಿಗೂ ನಮಸ್ಕಾರ ಗಂಧದ ಬೀಡು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನಿಮಗೆ ತಿಳಿದಂತೆ ಈ ಗಂಧದ ಬೀಡು ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದ್ರೆ ಕಲಾವಿದರು ಕಲಾ ಸೇವಕರನ್ನ ಗುರುತಿಸಿ ಅವರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ಹಾಗಾಗಿ ಇಂದು ನಮ್ಮ ಈ ಗಂಧದ ಬೀಡು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂಥವರು ಜಯಲಕ್ಷ್ಮಿ ಪಾಟೀಲ್ ಅವರು ಇವರು ರಂಗಭೂಮಿಯಲ್ಲಿಯೂ ಸಂಘಟನೆಯಲ್ಲಿಯೂ ಹಾಗೆ ಬರವಣಿಗೆಯಲ್ಲೂ ಕೂಡ ನಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಎಸ್ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಮೇಡಂ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನನ್ನ ಮೊದಲ ಪ್ರಶ್ನೆ ತಾವು ಒಬ್ರು ಬರಹಗಾರ್ತಿ ರಂಗಭೂಮಿ ಕಲಾವಿದೆ ಅದರ ಜೊತೆಗೆ ಸಿನಿಮಾ ರಂಗಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಮುಖ್ಯವಾಗಿ ಸಂಘಟಕರು ಕೂಡ ಸೊ ಇಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ತಮಗೆ ತುಂಬಾ ಹತ್ತಿರವಾದಂತಹ ಕ್ಷೇತ್ರ ಯಾವುದು ಅಥವಾ ತಾವು ಹೆಚ್ಚು ಪ್ರೀತಿಯಿಂದ ಮಾಡುವಂತ ಕೆಲಸ ಯಾವುದು ಮತ್ತೆ ಯಾಕೆ ಅಷ್ಟು ಯಾಕೆಂದ್ರೆ ಅದಷ್ಟು ಇದಷ್ಟು ನನ್ನ ಚಾಯ್ಸ್ ಆಗಿರೋದ್ರಿಂದ ನನಗೆ ಅದು ಆಗಿರ್ಲಿ ಅಥವಾ ನಟನೆ ಅಂತ ಹೇಳಿ ಯಾಕೆಂದ್ರೆ ರಂಗಭೂಮಿ ಕಿರುತೆರೆ ಮತ್ತೆ ಸಿನಿಮಾ ಅಷ್ಟು ಇದರಲ್ಲೂ ಆ್ಯಕ್ಟ್ ಮಾಡ್ತೀನಿ ಅದರಿಂದ ಅದು ಇಷ್ಟ ಬರವಣಿಗೆ ಇಷ್ಟ ಓದೋದು ಇಷ್ಟ ಮತ್ತು ಸಂಘಟಕಿಯಾಗಿ ಕೆಲಸ ಮಾಡೋದಿದೆಯಲ್ಲ ಸಾಹಿತ್ಯದ ವಿಷಯವಾಗಿರಲಿ ಅಥವಾ ಈ ಜನದನಿ ನಮ್ದೇನಿದೆ ಸೊ ಅದೆಲ್ಲವೂ ನನ್ನ ಆಯ್ಕೆ ಆಗಿರೋದ್ರಿಂದ ನಂಗೆ ಅಷ್ಟು ಹೆಚ್ಚು ಒಂದು ಕಮ್ಮಿ ಅಂತ ಇಲ್ಲ ಆದ್ರೆ ಒಂದು ಪರ್ಫೆಕ್ಷನ್ ಅಂತ ಹೇಳಿ ಒಂದೀಗ ಐದು ಆರು ಕೆಲಸಗಳನ್ನ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ ಅದೆಲ್ಲೋ ನಿಮ್ ಕಷ್ಟ ಆಗಿಲ್ವಾ ಅಂದ್ರೆ ಎಲ್ಲೋ ಒಂದಕ್ಕೆ ಇಂಬ್ಯಾಲೆನ್ಸ್ ಆಗುವಂಥದ್ದು ಇಂಪಾರ್ಟೆನ್ಸ್ ಕೊಡುವಂಥದ್ದು ಆತರ ಸಮಸ್ಯೆಗಳಾಗಿಲ್ವಾ ಅಂದ್ರೆ ನೀವು ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ ಮನೆಗ್ ಬಂದು ಸಾಹಿತ್ಯದ ಚಟುವಟಿಕೆ ತೊಡಗಿಸ್ಕೊಳ್ಬೇಕಾಗತ್ತೆ ಹೇಗೆ ಸಮಯ ನಿಭಾಯಿಸ್ತೀರಾ ಅಂತೇಳಿ ಆಗತ್ತೆ ಇದಿದ್ದಾಗ ಅದು ಮಾಡಲ್ಲ ಅದು ಇದ್ದಾಗ ಆಗಲ್ಲ ಅಥವಾ ಈಗ ಎಲ್ಲೋ ಶೂಟಿಂಗ್ ಹೋಗ್ತೀನಿ ಹೋದಾಗ ಮಧ್ಯದಲ್ಲಿ ಅಲ್ಲಿ ಬ್ರೇಕ್ ಎಲ್ಲ ಇರುತ್ತೆ ಅಥವಾ ನನ್ನ ಶಾರ್ಟ್ ಇರೋದಿಲ್ಲ ಆ ಟೈಮಲ್ಲಿ ನಾನು ಸಾಹಿತ್ಯದ್ದು ಅಥವಾ ಜನದನಿದು ಆ ತರದ್ ಕೆಲ್ಸಗಳನ್ನ ಮಾಡ್ತಾ ಕೂತ್ಕೊಳ್ತೀನಿ ಅದು ಇಲ್ಲ ಓದ್ತಾ ಕೂರ್ತೀನಿ ಹೀಗಾಗಿ ಕಷ್ಟ ಅನ್ಸೋದಿಲ್ಲ ಪ್ರೆಷರ್ ಅಂತ ಯಾವಾಗ ಇರುತ್ತಲ್ಲ ಆಗ ಯಾವ್ದನ್ನೂ ಒಂದು ಮುಖ್ಯ ಆಗಿರುತ್ತೆ ಆ ಟೈಮಿಗೆ ಈಗ ಆಕ್ಟಿಂಗ್ ಮುಖ್ಯ ಆಗಿದೆ ಅವತ್ತು ಫುಲ್ ಡೇ ತುಂಬಾ ಟೈಟ್ ಶೆಡ್ಯೂಲ್ ಇದೆ ನಂಗೆ ಅಷ್ಟು ಸೀನ್ಗಳು ನಂದಿದೆ ಅನ್ ಅನ್ನೋ ಟೈಮಲ್ಲಿ ನಾನು ಬೇರೆದನ್ನ ನೋಡಕ್ ಹೋಗಲ್ಲ ಅದೇ ರೀತಿಯಾಗಿ ಈಗ ಈ ಹೊತ್ತಿಗೆ ಇದು ತುಂಬಾ ದೊಡ್ಡ ಕಾರ್ಯಕ್ರಮ ಇದೆ ಅಂತಂದಾಗ ಅವುಗಳಿಂದ ಬ್ರೇಕ್ ತಗೊಳ್ತೀನಿ ಅಷ್ಟು ಏನು ದೇವಿಗಿರೋ ಹತ್ತು ಕೈಗಳು ಇಪ್ಪತ್ ಕೈಗಳು ಆ ತರದ್ ಇರಲ್ಲ ಆದ್ರಿಂದ ಮ್ಯಾನೇಜ್ ಆರಾಮಾಗಿ ಹ್ಮ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ಸಾಮಾನ್ಯ ಈಗ ಎಲ್ರಿಗೂ ಕಾಡುವಂತ ಸಮಸ್ಯೆ ಅದ್ವೆ ಅಂದ್ರೆ ಒಂದು ತಾವು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಾರೆ ಜೊತೆಗೆ ಅವರ ಪ್ರವೃತ್ತಿ ಅನ್ನೋ ಒಂದು ಹವ್ಯಾಸಗಳು ಯಾವುದೋ ಒಂದು ಬೇರೆ ಇರುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸೋಲ್ತಿದ್ದಾರೆ ಸೊ ಅದಕ್ಕೋಸ್ಕರ ತಮ್ಮಿಂದ ಏನಾದ್ರು ಸಂದೇಶ ಇಲ್ಲ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಫಸ್ಟ್ ಆಫ್ ಆಲ್ ಅನ್ಸೋ ಮಟ್ಟಿಗೆ ನನ್ನ ನಾನು ಇದ್ದ ಹಾಗೇನೆ ಎಲ್ರು ಇರೋದಿಲ್ಲ ಅಂತ ಅನ್ನೋದು ಸಾರ್ವತ್ರಿಕ ಸತ್ಯ ಆದ್ರಿಂದ ಅಥವಾ ಇನ್ನೊಬ್ರು ಯಾರೋ ಇರೋ ಹಾಗೆ ಇನ್ನು ತುಂಬಾ ಪವರ್ಫುಲ್ ಆಗಿರೋರು ಅಷ್ಟು ಲಿಮಿ ನಂದು ಲಿಮಿಟೇಷನ್ ಅಷ್ಟು ಎತ್ತರಕ್ಕೆ ಇಲ್ದೆ ಇತ್ರೆ ಲಿಮಿಟೇಷನ್ ಎತ್ತರ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ದೆ ಹೋದಾಗ ಆ ಸಮಸ್ಯೆ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ದು ಆಸಕ್ತಿ ನೀವ್ ಏನೇ ಮಾಡಿ ನಿಮ್ಮ ನಿಮ್ಮ ಆಸಕ್ತಿಯ ವಿಷಯವಾಗಿದ್ರೆ ಎಂತದೇ ಒತ್ತಡದಲ್ಲೂ ನೀವು ಅದನ್ನ ನಾವೇ ಸಮಯ ಹೊಂದಿಸ್ಕೊಳ್ತೀವಿ ಮಾಡೇ ಮಾಡ್ತೀವಿ ಅದು ರಾತ್ರಿ ಹನ್ನೆರಡು ಆಗಿರ್ಬೋದು ರಾತ್ರಿ ಎರಡು ಆಗಿರ್ಬೋದು ಅಲ್ಲಿವರೆಗೂ ಮಾಡಿ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ ಸೊ ಹಾಗಾಗಿ ನನಗದು ನಾನೇನ್ ಮಾಡ್ತಿದ್ನೋ ಅಷ್ಟು ಬಲವಂತದಿಂದ ಯಾವುದು ಮಾಡಲ್ಲ ಸೊ ಹಾಗಾಗಿ ಮಾಡಬಹುದು ಯಾರು ಮಾಡ್ಬೋದು ಅದನ್ನ ನನ್ನ ತರೇ ನಿಮ್ಗೇನ್ ಮನ್ಸಿದ್ಯೋ ಅದನ್ನ ಮಾಡಿ ಮ್ಯಾಮ್ ಮತ್ತೆ ಈಗ ನಿಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಂಡಂತಹ ವಿಷಯಗಳನ್ನ ಮಾತಾಡ್ತಾ ಹೋಗೋಣ ಸಂಘಟನೆ ಬಗ್ಗೆ ಮಾತಾಡೋಣ ಬರವಣಿಗೆ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯ ಹೇಗಿತ್ತು ಸೊ ಈ ಪ್ರಕಾರದ ಸಾಹಿತ್ಯದ ನಂಟು ನಿಮ್ಮ ಜೊತೆಗೆ ಬರ್ಲಿಕ್ಕೆ ತಮ್ಮ ಬಾಲ್ಯ ಏನೋ ಪೂರಕವಾಗಿತ್ತಾ ಹೇಗೆ ಅಂತ ಹೇಳಿ ಖಂಡಿತ ಮಕ್ಕಳು ಈಗ ನನ್ಗೆ ಒಂದೂವರೆ ವರ್ಷದ ಮೊಮ್ಮಗ್ಲಿದ್ದಾಳೆ ಅವಳನ್ನು ನೋಡಿ ನನ್ನ ಬಾಲ್ಯ ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ಬಟ್ ಇನ್ ಜನರಲ್ ಒಂದು ಅಂದ್ರೆ ನಮ್ಮ ಮಕ್ಕಳನ್ನ ನೋಡಿದಾಗ ನಮ್ಗೊಂದು ಐಡಿಯಾ ಬರೋದಿಲ್ಲ ಹ್ಮ್ ಏನಂತಂದ್ರೆ ಅಪ್ಪ ಅಮ್ಮ ಮನೇಲಿ ಓದಿನ ಹವ್ಯಾಸ ಇದ್ದವ್ರು ತುಂಬಾ ಓದ್ತಾ ಇದ್ದವ್ರು ಮನೇಲಿ ಪತ್ರಿಕೆ ಒಂದೆರಡು ಬಂದ್ರೆ ಅಷ್ಟು ವಾರ ಪತ್ರಿಕೆಗಳು ಬರ್ತಾ ಇತ್ತು ಮತ್ತೆ ಮಾಸ ಪತ್ರಿಕೆಗಳು ಬರ್ತಾ ಇತ್ತು ಅವರು ಓದ್ತಾ ಇದ್ರು ಮಕ್ಳು ಏನ್ ಏನ್ ಮಾಡಿದ್ರು ಅಪ್ಪ ಅಮ್ಮನ್ ನೋಡ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಹಾಗೆ ಅಪ್ಪ ಓದ್ತಾ ಇದ್ರು ಅಮ್ಮ ಓದ್ತಾ ಇದ್ರು ಅದನ್ನ ನೋಡಿ ನನಗೂ ಓದಿನಲ್ಲಿ ಆಸಕ್ತಿ ಮಾಡಿತ್ತು ಆಮೇಲೆ ಅಮ್ಮ ಬರಿತಾ ಇದ್ರು ಹ್ಮ್ ಆಮೇಲೆ ಸಂಸಾರದ ಒತ್ತಡ ಹ್ಮ್ ಆ ಒತ್ತಡದಲ್ಲಿ ಅವ್ರು ಬರೆಯೋದ್ ನಿಲ್ಸಿದ್ರು ಎಲ್ ಸಿ ಇರೋವರೆಗೂ ಅಮ್ಮ ಬರ್ದಿದ್ದಾರೆ ಪತ್ರಿಕೆ ಪುಸ್ತಕ ಆಗಿ ಯಾವ್ದು ಪ್ರಕಟ ಆಗಿಲ್ಲ ಸೊ ಲೇಖನಗಳನ್ನ ಬರಿತಾ ಇದ್ರು ಹಾಗೆಲ್ಲ ನಾರಿ ಲೋಕ ಅಂತ ಎಲ್ಲಿ ಬರ್ತಾ ಇತ್ತು ಕನ್ನಡಪ್ರಭಕ್ಕೆ ಜಾಸ್ತಿ ಬರ್ತಿದಾರೆ ಅಮ್ಮ ಹ್ಮ್ ಅಲ್ಲಿ ಆ ನಾರಿ ಲೋಕದಲ್ಲಿ ಅಮ್ಮನ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇತ್ತು ಬಹುಶಃ ನನ್ನ ಅದೆಲ್ಲ ಟ್ರಿಗರ್ ಮಾಡಿದ್ರು ನಾನು ಬರ್ದ್ ತುಂಬಾ ನಂತರ ಬಟ್ ಅಮ್ಮ ಬರಿತಾ ಇದ್ರು ಆ ತರದ್ದು ಒಂದು ವಾತಾವರಣ ಇದೆ ನನ್ನ ಚಿಕ್ಕಮ್ಮ ಅಮ್ಮ ಡಿಸ್ಕಸ್ ಮಾಡ್ತಾ ಇದ್ರು ಯಾವುದೋ ಕಾದಂಬರಿ ಬಗ್ಗೆ ಸೊ ನನ್ನ ಸೋದರ ಮಾವ ಬಂದಾಗ್ಲೂ ಕೂಡ ಅಮ್ಮ ನನ್ನ ಸೋದರ ಮಾವ ಡಿಸ್ಕಸ್ ಮಾಡೋರು ಅಪ್ಪ ನನ್ನ ಸೋದರ ಮಾವ ಡಿಸ್ಕಸ್ ಮಾಡೋರು ಅದನ್ನ ನೋಡಿ ನನ್ನಲ್ಲಿ ಒಂದು ಓದಿನ ಹಂಬಲ ಅನ್ಸ ಆಮೇಲೆ ಇನ್ನೊಬ್ರು ನಾನು ಪ್ರೈಮರಿ ಇದ್ದಾಗ ಪ್ರೊಫೆಸರ್ ಎಸ್ ಜಿ ಹಂಡಿ ಅಂತ ಹೇಳಿ ನನ್ನ ಫ್ರೆಂಡ್ ನನ್ನ ಸ್ನೇಹಿತಿಯ ತಂದೆಯವರು ನೆನೆಯೊಡೆಯ ಕರ್ಣ ನೆನೆಯಂತ ಒಂದು ತುಂಬಾ ತುಂಬಾ ಜನಕ್ಕೆ ಪಠ್ಯ ಆಗಿದ್ದಂತ ಪುಸ್ತಕ ಅದು ಅವ್ರ ಮನೆಯಲ್ಲಿ ಆಗಾಗ ಸಾಹಿತಿಗಳೆಲ್ಲ ಸೇರಿ ಡಿಸ್ಕಸ್ ಮಾಡೋದನ್ನ ನೋಡ್ತಾ ಇದ್ದೆ ಆಟ ಆಡಕ್ ಹೋದಾಗ ಎಲ್ಲ ಹಾಗಾಗಿ ಅಂದ್ರೆ ತಮ್ಮ ಪ್ರಾಥಮಿಕ ನೀವು ಅಂತ ಅನ್ನಿಸ್ಲಿಲ್ಲ ಆದ್ರೆ ಓದ್ತಿದ್ದೆ ತುಂಬಾ ಬೈಸ್ಕೊಂಡು ಓದ್ತಾ ಇದ್ದೆ ಯಾವ ರೇಂಜಿಗೆ ಓದಿನ ಹುಚ್ಚಿತ್ತು ಅಂತಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೂಡ ಟೆಕ್ಸ್ಟ್ ಬುಕ್ ಮಧ್ಯ ಕಾದಂಬರಿಗಳನ್ನ ಇಟ್ಕೊಂಡು ಓದೋದು ನಡೀತಾ ನಡೀತದೆ ಯಾವ ತರದ ಪ್ರಕಾರಗಳು ಇಷ್ಟ ಆಗೆಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ತುಂಬಾ ಪಾಪ್ಯುಲರ್ ಆಗಿದ್ದವರು ಸೋತೆ ಎಚ್ ಜಿ ರಾಧಾದೇವಿ ನಾವು ಉಷಾ ನವರತ್ನಾರಾಮ್ ಅಶ್ವಿನಿ ತ್ರಿವೇಣಿ ಎಂ ಕೆ ಇಂದಿರಾ ಹೆಚ್ಚಾಗಿ ಹೆಣ್ಮಕ್ಳದ್ದೆ ಬಿಟ್ರೆ ಹ್ಮ್ ಸುದರ್ಶನ್ ಅವರದ್ದು ಕಾದಂಬರಿಗಳು ಈ ತರ ನಮ್ಗೆ ಬೇಂದ್ರೆ ಕುವೆಂಪು ಅವರು ಆಗಿನ ಆಗಿನ ಟೈಮ್ ಅಲ್ಲಿ ಪಠ್ಯ ಪುಸ್ತಕದಲ್ಲಿ ಸಿಗುವಂತ ಕವಿತೆಗಳಿಗೆ ನಮ್ಗೆ ನಮ್ಮ ಪಾಲಿಗೆ ಸೀಮಿತ ಆಗಿದ್ರು ಬಟ್ ಓದ್ತಾ ಇದ್ದದ್ದು ಈ ಆಕರ್ಷಣೆ ಆಗ್ತಿದ್ದದ್ದು ಕಾದಂಬರಿ ಆಧಾರಿತ ಆಮೇಲೆ ವಾರ್ಪತ್ರಿಕೆಗಳಲ್ಲಿ ಕತೆಗಳು ಬರ್ತಾ ಇತ್ತಲ್ಲ ಅವುಗಳನ್ನ ಓದ್ತಾ ಇದ್ದೀವಿ ಸೊ ಆಗೆಲ್ಲ ನಮ್ಗೆ ತ್ರಿವೇಣಿ ಇವ್ರಿನ್ ಯಾರೆಲ್ಲ ಹೆಸರು ಹೇಳಿದೆ ನಾನು ಇಷ್ಟೊತ್ತು ದೊಡ್ಡ ಸ್ಟಾರ್ಸ್ ನಮ್ಮ ಪಾಲಿಗೆ ಸೊ ಅಷ್ಟು ಚೆನ್ನಾಗಿ ಬರೀತಾರೆ ಅಂತ ಅದು ಸಂಸಾರದ ಆಚೆ ಹೆಚ್ಚಿನ ವಿಷಯ ಇರ್ತಾ ಇರ್ಲಿಲ್ಲ ಬಟ್ ನಮ್ಮ ಆ ಒಲೆಯೂ ತುಂಬಾ ಸೀಮಿತ ಆಗಿತ್ತಾದ್ರಿಂದ ನಮ್ಮ ಪ್ರಪಂಚವೂ ಸೀಮಿತ ಅನ್ಸೋ ಅಲ್ಲೂ ಅದೇ ತರದ ಒಂದು ಇಮೇಜಿನೇಷನ್ ಮತ್ತೊಂದಿರುತ್ತಲ್ಲ ಸೊ ತುಂಬಾ ಗೊತ್ತಿರೋ ಜಾಗ ಗೊತ್ತಿರೋ ವಿಷಯ ಅನ್ನೋ ಕಾರಣಕ್ಕೆ ಜಾಸ್ತಿ ಆಪ್ತ ಆಗ್ತದೆ ಈಗ ಯಾವ ತರ ಅಂತ ಹೇಳಿದ್ರೆ ಎಲ್ಲ ಸೀರಿಯಲ್ ನೋಡೋ ತರ ಎಂಟರ್ಟೈನ್ಮೆಂಟ್ ಮನೋರಂಜನೆ ಪುಸ್ತಕಗಳನ್ನ ಕಾದಂಬರಿಗಳನ್ನು ಅದ್ರಲ್ಲಿ ಬರುವಂತ ಸೀರೀಸ್ ಆಶ್ಚರ್ಯ ಆಗುತ್ತೆ ಗೊತ್ತಿಲ್ಲ ಈಗ ನಾನು ಹಳ್ಳಿ ಬಿಟ್ಟು ಈಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಬಟ್ ಹಳ್ಳಿಗಳಲ್ಲಿ ತುಂಬಾ ಜನರ ಮನೆಯಲ್ಲಿ ಕಾದಂಬರಿಗಳು ಓದ್ತಾ ಇದ್ರು ಲೈಬ್ರರಿಯಿಂದ ತರಿಸ್ಕೊಂಡು ಅಥವಾ ಯಾರ್ ಮನೆಯಲ್ಲಿ ಇದೆಯೋ ಅವ್ರ ಮನೆಯಿಂದ ಆಮೇಲೆ ಧಾರಾವಾಹಿಗಳಾಗೋ ಆಗಿ ಬರುತ್ತಲ್ಲ ವಾರಪತ್ರಿಕೆ ಅದನ್ನೆಲ್ಲ ಓದೋರು ಆಗ ಈಗ ಗೊತ್ತಿಲ್ಲ ಈಗ ಎಲ್ಲ ಸೀರಿಯಲ್ ಎದುರುಗಡೆ ನಿಜ ಅದು ಗೊತ್ತಾಗುತ್ತೆ ಅದರ ಜೊತೆಗೆ ನೀವು ಕವನಗಳನ್ನ ಕೂಡ ಬರಿತಾ ಇದ್ರಿ ಕವನ ಸಂಕಲನಗಳು ಕೂಡ ಹೊರಗೆ ಬಂದಿದೆ ಸೊ ಕವನ ಹೇಗೆ ನಂಟಾಯ್ತು ಯಾಕಂದ್ರೆ ನೀವು ಬಾಲ್ಯದಲ್ಲಿ ಓದ್ತಾ ಇದ್ದದ್ದು ಕಾದಂಬರಿಗಳು ಅಂತ ಹೇಳಿ ಕವನದ ಹುಚ್ಚು ಹೇಗೆ ಆರಂಭ ಆಯ್ತು ಹಾಗಾದ್ರೆ ಕವನದ ಹುಚ್ಚು ಅನ್ನೋ ಚುಟುಕುಗಳನ್ನ ಬರೆಯೋದಕ್ಕೆ ನಾನ್ ನಾವು ಇದ್ದಾಗ ನನ್ಗೆ ಅಲ್ಲಿ ಸುನೀತಿ ಉದ್ದವರ್ ಅಂತ ಒಬ್ಬ ಸಾಹಿತಿ ಇತ್ತು ನಿಮ್ಮ ಎಷ್ಟು ವಯಸ್ಸಿಗೆ ಅಂತ ಹೇಳಿ ಇಲ್ಲ ಮದ್ವೆ ಹತ್ತು ವರ್ಷ ಆಗಿತ್ತು ಚುಟುಕು ಅದು ಚುಟುಕು ಕವನದ ಸಾಲು ಏನು ಇಲ್ದೇನೆ ಬರ್ದಿದ್ದು ಅಂದ್ರೆ ಬಿ ಸಿ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಸುಮ್ನೆ ಹಾಗೆ ಏನೋ ಒಂದು ಅನ್ಸಿತ್ತು ಮಗು ನಿನ್ನ ನಗು ಹಾಲಿನಂತಲ್ಲ ಬೆಳ್ದಿಂಗಳಿನಂತೆ ಹಾಲು ನೆಲಕ್ಕೆ ಚೆಲ್ಲಿದ್ರೆ ಕೆಸರ ಆಗುತ್ತದೆ ಅಂತ ಅದ್ರಲ್ಲಿ ಅಂದ್ರೆ ಒಂದಿಷ್ಟು ಸ್ಟುಪಿಡಿಟಿ ಇದೆ ಒಂದಿಷ್ಟು ಮುಖ್ಯತೆ ಇದೆ ಸೊ ಹಾಲು ಹಾಲು ಅಂದ್ರೆ ಪವಿತ್ರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹಾಲು ಅಂತ ಹೇಳ್ತಾರೆ ಬಟ್ ನನ್ನ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹಾಲು ಲಿಮಿಟ್ ಇದೆ ಇದೆ ಲಿಮಿಟೇಷನ್ ಇದೆ ಹಾಲಿಗೆ ಬೆಳ್ದಿಂಗ್ಳಿಗಿಲ್ಲ ಬೆಳದಿಂಗ್ಳು ಎಲ್ಲಿ ಚೆಲ್ಲುತ್ತೋ ಎಲ್ಲ ಕಡೆ ಅದಂದ್ರೆ ಅದು ಬೆಳಕು ಹರಡುತ್ತೆ ವಿನಃ ಇನ್ನೇನೋ ಕೆಸರು ಗೋಜ್ಲ ಆಗೋದಿಲ್ಲ ಸೊ ನಿನ್ನ ನಗು ಬೆಳ್ದಿಂ ಅಂತ ಇದು ಸೊ ಆಗ ಎಷ್ಟೋ ಜನ ಇದೆ ನಾನ್ ಸ್ಟುಪಿಡಿಟಿ ಅಂತ ಏನ್ ಹೇಳದಲ್ಲ ಹಾಗೆ ಹಾಲ್ ಅಂದ್ರೆ ಪವಿತ್ರ ನೀನ್ ಏನ್ ಬೆಳದಿಂಗ್ಳಗ್ ಹೋಲ್ಸಿದ್ಯಾ ಒಂತರ ಕಾಡು ಬೆಳ್ದಿಂಗ್ಳು ಆಗೋಯ್ತು ಡಾಕ್ಟರ್ ಸುನೀತಿ ಉದ್ಯಾವರ್ ನಂಗೆ ನೀನ್ ಬರೀತಿಯಾ ಬರಿ ಬರೀತಿಯಾ ನೀನ್ ಬರೀ ಬಲ್ಲೆ ಚುಟುಕು ಬರಿ ಚುಟುಕು ಬರ್ಕೊಡು ಅಂತ ಆ ಇದ್ರಿಂದ ಬರೆಯೋಕ್ ಶುರು ಆಗಿತ್ತು ಮುಂದೆ ಜಯಂತ್ ಕಾಯ್ಕಿನಿ ಒಂದ್ಸಲ ಬೈದ್ರು ಹನಿ ಹನಿ ಮಳೆಯಿಂದ ಯಾವತ್ತು ಬೆಳೆ ಆಗೋದಿಲ್ಲ ಜೋರ್ ಮಳೆ ಬರಬೇಕು ಆಗ ಮಾತ್ರ ಬೆಳೆ ಸಾಧ್ಯ ಸ್ವಲ್ಪ ದೊಡ್ಡ ಕವನ ಬರೀರಿ ಅಂತ ಹ್ಮ್ ಹ್ಮ್ ಸರಿ ಸರ್ ಅಂತ ಹೇಳಿ ದೊಡ್ಡದಕ್ಕೆ ಆ ಅದ್ರ ಜೊತೆಗೆ ಈಗ ಬರೀ ಕವನಗಳಿಗೆ ಸೀಮಿತ ಆಗಿರ್ಲಿಲ್ಲ ತಮ್ಮದು ಸೊ ನೀವು ನಂತರ ಮುಖ ಮಾಡಿದ್ದಂಥದ್ದು ಸ್ತ್ರೀ ಪರ ಹೋರಾಟಗಳಿಗೆ ಸೊ ಅದ್ರಲ್ಲೂ ಮುಖ್ಯವಾಗಿ ಸ್ತ್ರೀಪರ ಲೇಖನಗಳನ್ನ ಕೂಡ ಬರೀಲಿಕ್ಕೆ ಆರಂಭಿಸ್ತೀರಾ ಸೊ ಇದ್ರ ಹಿನ್ನೆಲೆ ಏನಾದ್ರೂ ಇತ್ತ ಅಂದ್ರೆ ಮೂಲ ಕಾರಣ ಈ ರೀತಿಯಾದಂತಹ ಕ್ಷೇತ್ರದ ಬಗ್ಗೆ ಮಾತನಾಡ್ಬೇಕು ನಾನು ಈ ವಿಷಯದಲ್ಲಿ ಧ್ವನಿ ಎತ್ತಬೇಕು ಅಂತ ಅನ್ಸ್ಲಿಕ್ಕೆ ಏನಾದ್ರೂ ಹಿನ್ನೆಲೆ ಕಾರಣಗಳಿತ್ತ ಅಥವಾ ತಮಗ್ ಅನ್ಸಿದ್ದ ಹ್ಮ್ ನನ್ ಸ್ವಭಾವ ಅಂತ ಹೇಳ್ಬೋದು ಹ್ಮ್ ಅದೆರಡು ಅಂತ ಏನ್ ಹೇಳಕ್ಕಾಗಲ್ಲ ಯಾಕೆಂದ್ರೆ ಆ ಹಿನ್ನೆಲೆ ವೈಯಕ್ತಿಕ ಹಿನ್ನೆಲೆಯಾ ಅಥವಾ ಪರಿಸರದ ಹಿನ್ನೆಲೆ ಅಥವಾ ನನ್ನ ಊರಿನ ಹಿನ್ನೆಲೆಯ ಅಂತ ನೋಡಿದ್ರೆ ಆ ಅಷ್ಟಾಗಿ ನಾನ್ ಅಹ್ ವಿಷಯಗಳನ್ನ ಕೇಳ್ತಾ ಇದ್ದೇ ವಿನ ಗಮನಿಸ್ತಾ ಇರ್ಲಿಲ್ಲ ಒಬ್ಬ ಸಾಧಾರಣ ಮಗು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯರು ಹೇಗಿರ್ತಾರೋ ಹಾಗೆ ಬೆಳೆದವಳು ನಾನು ಆದ್ರೆ ಒಳಗಡೆ ಒಬ್ಬ ಪ್ರಶ್ನಿಸುವಂತ ವ್ಯಕ್ತಿ ನನ್ನ ಒಳಗಡೆ ಇರೋದು ನಿಜ ಯಾಕೆ ಏನು ಅಂತ ಚಿಕ್ಕವರು ಇದ್ದಾಗೆಲ್ಲ ನಾನು ತುಂಬಾ ಬಯಸ್ಕೊಳ್ತಾ ಇದ್ದು ಯಾಕೆ ಸುಮ್ನಿರು ಮಕ್ಳು ಕೇಳಬಾರ್ದು ಮಕ್ಳು ಪ್ರಶ್ನೆ ಮಾಡಬಾರ್ದು ಹೇಳಿದ್ದನ್ನ ಕೇಳಬೇಕು ಅಂತ ಆ ತರದ ವಾತಾವರಣದಲ್ಲಿ ಬೆಳೆದವಳು ಸೊ ಬಹುಶಃ ಅದು ಸುಮ್ನಿರು 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 ಅನ್ನೋದಿದೆಯಲ್ಲ ಸೊ ಒನ್ಸ್ ನನಗೆ ಹ್ಮ್ ನನ್ನದೇ ಆದಂತ ವ್ಯಕ್ತಿತ್ವ ಅಥವಾ ನನ್ನದೇ ಆದಂತ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಥವಾ ಯಾಕೆ ಪ್ರಶ್ನಿಸ್ತೀಯಾ ಅಂತ ಕೇಳೋರ್ ಯಾರು ಇಲ್ಲದೆ ಇದ್ದಾಗ ಈ ತರದ ಇದು ಶುರು ಆಯ್ತು ಇಲ್ಲದೆ ಹೋದ್ರೆ ಪ್ರತಿಯೊಂದು ಹೆಣ್ಮಕ್ಳು ಯಾಕೆ ಮಾಡ್ಬೇಕು ಹುಡುಗರ್ಗೆ ಅಲ್ಲ ಯಾವ್ದಾದ್ರು ಒಂದು ಘಟನೆ ಪ್ರೇರೇಪಣೆ ಆಯ್ತಾ ಅಂತ ಹೇಳಿ ಅಂದ್ರೆ ಸೊಸೈಟಿಯಲ್ಲಿ ಆಗ್ತಿರುವಂತ ಸಮಸ್ಯೆಗಳು ಇಂಥ ಸಮಸ್ಯೆ ನೋಡಿ ನಾನು ಎಚ್ಚೆತ್ಕೊಳ್ಬೇಕು ಇನ್ನು ಈ ಪರವಾಗಿ ನನ್ನ ಲೇಖನಗಳನ್ನು ಬರಿಬೇಕು ಅಂತ ಅನ್ಸಿತಾ ಅಂತ ಹೇಳಿ ಈ ಘಟನೆಗಳು ಸುಮಾರಷ್ಟು ನೋಡ್ತೀವಿ ಬಟ್ ಯಾವುದೋ ಒಂದು ಘಟನೆ ಟ್ರಿಗರ್ ಮಾಡ್ತು ಅಂತ ಹೇಳಕ್ಕಾಗಲ್ಲ ಜನದನಿ ಜನಧನಿ ಆರಂಭ ಮಾಡೋದಕ್ಕೆ ಡೆಫಿನೆಟ್ಲಿ ನಿರ್ಭಯ ಪ್ರಕರಣ ಕಾರಣ ಆಯ್ತು ಆದ್ರೆ ಲೇಖನಗಳನ್ನ ಬರೆಯುವಾಗ ನೋ ನೋಡ್ತೀವಲ್ಲ ಏನೋ ಒಂದು ನೋಡ್ತೀವಿ ಯಾರಿಗೋ ನೋವಾಗ್ತಾ ಇದೆ ಯಾರಿಗೋ ಅನ್ಯಾಯ ಆಗ್ತಾ ಇದೆ ಲೇಖನ ಬರಿ ಅಂತ ಯಾರಾದ್ರೂ ಹೇಳಿದಾಗ ಹೌದಲ್ವಾ ಇದು ಇದು ಸರಿಯಾದ ಟೈಮು ನಾನು ಅದನ್ನ ಏನು ಹೇಳಬೇಕು ಅಂತ ಇದ್ದೀನೋ ಅದನ್ನ ಹೇಳೋದಕ್ಕೆ ಸರಿ ಆದ ಟೈಮು ಅಂತ ಸೊ ಹಾಗೆ ಬರ್ದಿದ್ದೇ ವಿನಃ ಯಾವುದೋ ಘಟನೆಗಳದು ಪ್ರತಿಯೊಬ್ಬ ಮನುಷ್ಯನ ಜೊತೆಗೆ ಸಾವಿರಾರು ಘಟನೆಗಳು ನಡೀತಾ ಇರುತ್ತೆ ಕೇಳ್ತಿರ್ತೀವಿ ನೋಡ್ತಿರ್ತೀವಿ ಬಟ್ ಟ್ರಿಗರ್ ಮಾಡಿದ ಹಾಗಲ್ಲ ಸೊ ಆಯಾ ಟೈಮ್ಗೆ ಬಹುಶಃ ನೋಡಿದ್ದೆಲ್ಲವೂ ಎಲ್ಲೋ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡಿರುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ಹೀಗೆ ಅಂತಲ್ಲ ಒಂದು ಮಾತ್ರ ಇದ್ದಾಗ ಒಬ್ಬ ಹುಚ್ಚಿ ಅಂತಾನೆ ಅಂತೀವಿ ನಾವು ಅದನ್ನ ಅದನ್ನ ವಿಪರೀತವಾಗಿ ಯಾರು ತಗೊಳೋ ಅಗತ್ಯ ಇಲ್ಲ ಒಬ್ಬ ಹುಚ್ಚಿ ನೋಡಿದೆ ತುಂಬಾ ದೇವಲೋಕದಿಂದ ಇಳಿದ್ ಬಂದಿದ್ದಾಳೆ ಅನ್ನುವಂಥ ಸಹಜವಾದ ಸೌಂದರ್ಯ ಅವಳದು ಪಾಪ ಹುಚ್ಚಿಯಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಇಷ್ಟು ದೊಡ್ಡ ಹೊಟ್ಟೆ ಸೊ ಅವಳನ್ನ ನಾನು ಮಕ್ಕಳಿಗೆ ಆಗ ನನ್ನ ಮಕ್ಕಳು ಫೋರ್ತ್ ಥರ್ಡ್ ಫೋರ್ತ್ ಏನೋ ಇದ್ರು ಸ್ಕೂಲಿಗೆ ಬಿಡೋದಕ್ಕೆ ಅಂತ ಬಸ್ ಸ್ಟಾಪ್ಗೆ ಹೋದಾಗ ಅವಳನ್ನ ಅಂಥ ಸ್ಥಿತಿಲೂ ಅಲ್ಲಿರೋ ಅಂತ ಗಂಡಸರು ಆಸೆಗಳಿಂದ ತಿನ್ನೋ ಹಾಗೆ ಸಿಕ್ಕರೆ ಒಂದು ಚಾನ್ಸ್ ಅನ್ನೋ ತರ ನೋಡ್ತಾ ಇದ್ರಲ್ಲ ಅದು ನನ್ನನ್ನು ತುಂಬಾ ಕಾಡಿತ್ತು ಆ ಲೇಖನ ಮಾತ್ರ ಪರ್ಟಿಕ್ಯುಲರ್ ಆಗಿ ಅದೊಂದು ಲೇಖನ ಈಗ ನೀವು ಹೇಳ್ತಿದಂಗೆ ಒಂದೊಂದು ಕಾಲ ಮಾಡ್ಕೊಳ್ತಾ ಇದ್ದೀನಿ ಬರ್ತಾ ಇದೆ ಆ ಅಲ್ಲಿ ಆ ತರದ್ದು ಒಂದು ಅಂದ್ರೆ ಹೆಣ್ಣು ಹುಚ್ಚಿಯಾಗಿ ಇದ್ರೂ ಕೂಡ ಒಂದು ಭೋಗದ ವಸ್ತುವಾಗಿ ನೋಡುವಂಥ ಸಹಜವಾಗಿದ್ದೀವಿ ಅನ್ನುವಂಥ ಹುಚ್ಚರು ಲೋಕದಲ್ಲಿ ಇದ್ದೀವಲ್ಲ ಅದು ನಂಗೆ ತುಂಬಾ ನೋವು ಕೊಟ್ಟಿತ್ತು ಅವಳಿಗೆ ಏನಾದ್ರು ಏನಾದ್ರು ಶೆಲ್ಟರ್ ಒದಗಿಸ್ಬೋದಾ ಅನ್ನೋಷ್ಟರಲ್ಲಿ ಎರಡನೇ ದಿನ ಆಕೆ ಕಾಣ್ಲಿಲ್ಲ ಸೊ ಏನು ಮಾಡೋಕಾಗ್ಲಿಲ್ಲ ಇನ್ನೊಬ್ಬ ಹುಚ್ಚಿನೇನೆ ನನಗೆ ಪುಟಾಣಿ ಪಾರ್ಟಿ ಫಿಲ್ಮ್ ಹೋದಾಗ ಅಂತ ಸಿಕ್ಕಿದ್ದು ಆಕೆ ಹೇಳಿದ್ದು ಒಂದು ಅಂದ್ರೆ ಅವಳು ಚೆನ್ನಾಗಿದ್ದಾಳ ಹುಚ್ಚಿನ ಅಲ್ವಾ ಅಂತ ಕನ್ಫ್ಯೂಸ್ ಆಗೋ ಅಷ್ಟು ಈಗ ನಾವು ಸಾಹಿತಿಗಳು ಏನೋ ದೊಡ್ಡ ದೊಡ್ಡ ತುಂಬ ಚೆನ್ನಾಗಿ ಬರೆದಿದ್ದಾರೆ ಎಷ್ಟೊಂದು ಏನು ರೂಪಕದಲ್ಲಿ ಬರೆದಿದ್ದಾರೆ ಪ್ರತಿಮೆಗಳ ಮೂಲಕ ಬರೆದಿದ್ದಾರೆ ಅಂತ ನಾವೇನು ಮಾತಾಡ್ತೀವಿ ಅಂಥ ಮಾತುಗಳು ಆಕೆ ಬಾಯಿಂದ ಬರ್ತಾ ಇದ್ದದ್ ನೋಡಿ ನನಗೆ ಈಕೆ ನಿಜಕ್ಕೂ ಹುಚ್ಚಿನ ಅನಿಸಿತ್ತು ಸೊ ಆಕೆ ಮೇಲೆ ಲೇಖನ ಬರೆದಿದ್ರು ಈ ಥರದ್ದು ಗೊತ್ತಿಲ್ಲ ಯಾಕೆ ಅಂತ ನನ್ಗೆ ಅವರೇ ಇದಾಗ್ತಾರೆ ಹುಚ್ಚರ ಕುರಿತು ನಾನೊಂದ್ ಎರಡ್ ಮೂರು ಲೇಖನಗಳು ಬರ್ತಿರೋದು ಯಾವ ತರದ ಪ್ರತಿಕ್ರಿಯೆಗಳು ಬರ್ತಿತ್ತು ಮೇಡಮ್ ಹಾಗಾದ್ರೆ ಅಲ್ಲ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಅಹ್ ಎಲ್ಲೋ ಬರವಣಿಗೆ ಸೀಮಿತ ಆಯ್ತಾ ಅಂತ ನನ್ಗೆ ಅನ್ಸೋದು ಯಾಕೆಂತ ಹೇಳಿದ್ರೆ ಈಗ ಬರವಣಿಗೆ ಓದುವ ಜನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಹೌದು ಯಾರು ಓದುವ ಆಸಕ್ತರು ಇರ್ತಾರೋ ಪೇಪರ್ ಓದುವರು ಯಾರು ಇರ್ತಾರೋ ಅಥವಾ ಪುಸ್ತಕಗಳನ್ನು ಓದುವವರಿಗೆ ಯಾರು ಇರ್ತದೋ ಅವರಿಗೆ ಮಾತ್ರ ಇದು ತಲುಪ್ತದೆ ಹೌದು ನೀವು ಆ ತಲುಪುವಿಕೆಗಾಗಿ ಈ ಸೋಷಿಯಲ್ ಮೀಡಿಯಾವನ್ನ ಆಯ್ಕೆ ನಿಮ್ಮ ಕಟ್ಟಿರೋದ ಇಲ್ಲ ಇಲ್ಲ ನಾನು ಆ ಎಲ್ಲ ಕೆಲವರನ್ನ ತಲುಪೋ ಉದ್ದೇಶ ಖಂಡಿತ ಇಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ಮೊದಲನೇ ಆಕೆ ಪ್ರೆಗ್ನೆಂಟ್ ಆಗಿದ್ದಂತ ಈಕೆಗೆ ಎಲ್ಲಾದ್ರೂ ಒಂದ್ ಕಡೆ ಅವಳಗ್ ಶೆಲ್ಟರ್ ಒದಗಿಸ್ಬೋದೇನೋ ಯಾಕೆ ಅಂದ್ರೆ ಪ್ರೆಗ್ನೆಂಟ್ ಹುಡುಗಿ ಸುತ್ತಲಿನ ಜನ ಹೀಗ್ ನೋಡ್ತಾ ಇದಾರೆ ಎಲ್ಲೆಲ್ಲಿ ನಾ ನೋಡಿದ್ದ ದಿನ ಅದ್ರ ಹಿಂದೆ ಆಕೆ ಏನೆಲ್ಲ ಅನುಭವಿಸಿರ್ಬೋದು ನಂತರ ಏನೆಲ್ಲ ಅನುಭವಿಸಿರ್ಬೋದು ಹಾಗಾಗೋದು ಬೇಡ ಅಂತ ನನ್ನ ಪ್ರಯತ್ನ ಅಲ್ಲಿಗೆ ಲಿಮಿಟ್ ಆಗಿ ಇರೋದಿಲ್ಲ ನಂತರ ಲೇಖನ ಆಗಿ ಬರುತ್ತೆ ಸೊ ಈಕೆ ಕೂಡ ಅಷ್ಟೇನೆ ನನ್ನ ಕಲ್ಕೇರಿ ಏನ್ ಪುಟಾಣಿ ಪಾಟಿ ಶೂಟಿಂಗಲ್ಲಿ ಅಲ್ಲೂ ಹಾಗೇನೆ ನಾನು ಸುಮಾರಷ್ಟು ನಮ್ಮ ಹೇಳಿ ನಮ್ಮನೆ ಕರ್ಕೊಂಬರೋಣ ಅಂತ ನನ್ನ ಗಂಡನ್ಗೆ ಸೊ ಇವ್ರು ಕರ್ಕೊಂಬ ಅಂತ ಹೇಳಿದ್ರು ಸಾಧ್ಯ ಆಗ್ಲಿಲ್ಲ ಮತ್ತ್ ಬೇರೆ ಯಾಕೆಂದ್ರೆ ಆಕೆಗೆ ಒಂದ್ ಫ್ಯಾಮಿಲಿ ಇದೆ ಇಲ್ಲ ಧಾರವಾಡ ಮುಚ್ಚಾಸ್ಪತ್ರೆಗಾದ್ರು ಸೇರ್ಸೋಣ ಟ್ರೀಟ್ಮೆಂಟ್ ಸಿಗುತ್ತೆ ಆ ತರದ್ದು ಎಲ್ಲಾ ಪ್ರಯತ್ನಗಳಾಗಿ ಮುಂದೆ ಅವತ್ತು ಒಂದಿನ ಲೇಖನ ಬರೀಬೇಕು ಅನ್ನಿಸ್ದಾಗ ಬರ್ದಿದ್ದೇವೆ ವಿನಾಹ ಸೊ ಇದು ಲೇಖನ ಬರೆಯೋದಕ್ಕೆ ಅಂತ ನಾನು ಅಂತ ಜನರನ್ನ ಹುಡುಕ್ತೀನಿ ಅಥವಾ ನಾಲ್ಕು ಜನ ವಾವ ಅಂತಾರೆ ಅಂತಾರೆ ಖಂಡಿತ ಅಲ್ಲ ಅಂತಾರೆ ಯಾರಿಗೆ ಒಂದು ಸಹೃದಯತೆ ಇರುತ್ತೆ ವಿಷಯ ವಸ್ತುವಾಗಿ ನೀವು ನೋಡ್ಲಿಲ್ಲ ಅಂತ ಹೇಳಿ ಸೊ ಅದೇ ನಿಮ್ಮ ಸಂಘ ಸಂಸ್ಥೆಗಳು ಈಗ ನೀವು ಸೋಷಿಯಲ್ ಎನ್ ಅನ್ನ ನಡೆಸ್ತಾ ಇದ್ದೀರಾ ಅದ್ರ ಜೊತೆಗೆ ಮಹಿಳಾ ಶೋಷಣೆಯ ವಿರುದ್ಧ ಹೋರಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀರ ಈ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ ಆ ಒಂಥರ ಫ್ಲೋಟಿಂಗ್ ಇರುತ್ತೆ ಮೊದಲು ಜನದ ನೀನ್ ತಗೊಂಡ್ರೆ ಅಂದ್ರೆ ಹೋರಾಟದ ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರದ ವಿರುದ್ಧ ಹೋರಾಟ ಅಂತಾನೆ ನಾನು ಅದನ್ನ ಹೇಳೋದು ಯಾಕಂದ್ರೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೀವಿ ತುಂಬಾ ಜನಕ್ಕೆ ಏನಿದೆ ಅಂತಂದ್ರೆ ಆ ಲೈಂಗಿಕ ಕಿರುಕುಳ ಆಗ್ಲಿ ಅಥವಾ ಅತ್ಯಾಚಾರ ಆಗ್ಲಿ ಇವತ್ತಿಗೂ ಇವತ್ತಿಗೂ ಏನಿದೆ ಅಂದ್ರೆ ಹುಡುಗಿನೇ ಕಾರಣ ಹುಡುಗಿ ಬಟ್ಟೆನೆ ಕಾರಣ ಸೊ ಹುಡುಗಿ ಹುಡುಗಿ ನಡತೆನೇ ಕಾರಣ ಅನ್ನೋದೆಲ್ಲ ಇದೆ ಅದಲ್ಲ ಸೊ ಮೂಲ ಕಾರಣ ಏನು ಅಂತ ಅನ್ನೋದನ್ನು ಜನರಿಗೆ ಹೇಳಬೇಕು ಆ ಮೂಲಕ ಪ್ರತಿ ಮನೆಯಲ್ಲಿ ಒಬ್ಬ ವಿಕೃತ ಕಾಮಿ ಹುಟ್ಟೋದನ್ನು ಆದಷ್ಟು ತಡಿಬೇಕು ಲೈಂಗಿಕ ಕಿರುಕುಳಗಳಾಗಲಿ ಅತ್ಯಾಚಾರಗಳಾಗಲಿ ನಡೀದೇ ಇರೋ ನಡಿಬೇಕು ತಡಿಬೇಕು ಅಂತಂದರೆ ನಾವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಹುಟ್ಟಿಸ್ಬೇಕು ಆ ಕಾರಣಕ್ಕಾಗಿ ಜನದನಿ ಹುಟ್ಕೊಂಡಿದ್ದು ಆರಂಭದಲ್ಲಿ ತುಂಬಾ ಜನ ಇದ್ರು ಹತ್ರ ಹತ್ರ ನೂರ್ ಜನ ಮೇಲಿದ್ರು ಹ್ಮ್ ಬರ್ತಾ ಬರ್ತಾ ಹ್ಮ್ ಅವ್ರ ಕೆಲ್ಸದ್ ಒತ್ತಾಡೋನು ಅಥವಾ ಅವ್ರಿಗೆ ಇಲ್ಲಿ ಬೇರೆ ವೃತ್ತಿಯಲ್ಲಿ ಇರುವವರು ಇರೋರೆಲ್ಲ ಹಾಗೆ ಸೊ ಇರೋ ಯಾ ಎಷ್ಟು ಜನ ಎಲ್ಲ ಇದಾರೋ ಜನದನ್ ಇಲ್ಲಿ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಜೊತೆಯಾಗಿ ವಾಲಂಟಿಯರ್ಸ್ ಆಗಿ ಅಥವಾ ವಾಲಂಟಿಯರ್ಸ್ ಜನದನಿ ಮೆಂಬರ್ಸ್ ಅವರು ಬಂದು ಕೆಲಸ ಇದು ಮಾಡ್ತಾ ಇರ್ತಾರೆ ಯಾವ ತರದ ಪ್ರೋಗ್ರಾಮ್ ಗಳನ್ನ ಮಾಡ್ತೀರಾ ಅಂತ ಹೇಳಿ ಅಂದ್ರೆ ಸ್ಕೂಲು ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ಎಲ್ಲಾ ಕಡೆ ಹೋಗ್ತೀವಿ ಬರೀ ಸ್ಕೂಲ್ ಕಾಲೇಜ್ ಯಾಕೆ ಅಂತಂದ್ರೆ ಸ್ಕೂಲ್ ಕಾಲೇಜು ಮುಖ್ಯ ಟಾರ್ಗೆಟ್ ಆಗುತ್ತೆ ಬೆಳೆಯುವಂತ ಮಕ್ಕಳು ಮಾನಸಿಕ ಏನು ಇದೆ ಬೆಳವಣಿಗೆಯ ಟೈಮು ಸೊ ಒಂದು ಆರೋಗ್ಯಕರ ಇದು ಅಂತ ಅದಕ್ಕೂ ಮುಖ್ಯವಾಗಿ ಮನೆಯಿಂದ ಶುರು ಆಗಬೇಕು ಹ್ಮ್ ಮನೇಲಿ ಒಂದು ಆರೋಗ್ಯಕರ ವಾತಾವರಣ ಇರಬೇಕು ಹೀಗಾಗಿ ಸ್ಕೂಲ್ಗಳಿಗೂ ಹೋಗ್ತೀವಿ ಕಾಲೇಜುಗಳು ಆದರೆ ಸ್ಕೂಲಲ್ಲಿ ಮಾಡ್ತೀವಿ ಅಂದ್ರೆ ಮಕ್ಕಳ ಮುಗ್ಧತೆ ಹಾಳಾಗಬಾರ್ದು ಯಾಕೆಂದ್ರೆ ತುಂಬಾ ಸೂಕ್ಷ್ಮ ವಿಷಯ ನಾವಾಗೆ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಕುತೂಹಲ ಹುಟ್ಟೋ ಹಾಗೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಪ್ ಟು ಸಿಕ್ಸ್ ಸ್ಟ್ಯಾಂಡರ್ಡ್ ಏನಿದೆ ಅವರು ತಂದೆ ತಾಯಿಗಳಿಗೆ ನಾವು ಸೆಷನ್ಗಳನ್ನು ಕೊಡ್ತೀವಿ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಏನು ಮಾಡಬಾರ್ದು ಮಕ್ಕಳು ಎದುರುಗಡೆ ಮಕ್ಳು ಎದುರುಗಡೆ ಹೇಗೆ ವರ್ತಿಸ್ಬೇಕು ಮತ್ತು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಯಾಕೆ ಹಾಗೆ ನೋಡ್ಕೋಬೇಕು ಇ ಇತ್ಯಾದಿಯಾಗಿ ಸೆವೆಂತಿಂದ ಟೆ ಟೆಂತ್ವರೆಗೂ ಮಕ್ಕಳ ಬೆಳವಣಿಗೆ ಜೋರಾಗಿರುವಂಥ ಟೈಮ್ ಅದು ಹಾರ್ಮೋನ್ ಚೇಂಜಸ್ ಫಾಸ್ಟ್ ಆಗ್ತಾ ಇರುತ್ತೆ ಮಕ್ಕಳು ಜಗತ್ತಿಗೆ ತೆರ್ಕೊ ಜಾಸ್ತಿ ತೆರ್ಕೊಳ್ಳೋಕ್ಕೆ ಶುರು ಮಾಡಿರ್ತಾರೆ ಸೊ ಅವ್ರಿಗೆ ಸ್ನೇಹದ ಒಂದು ಮೀಡಿಯಾ ಮೂಲಕ ಅವ್ರಿಗೆ ಇದೇ ವಿಷಯನ ಒಂದು ಒಂದು ಆರೋಗ್ಯಕರ ಹುಡುಗ ಹುಡುಗಿ ಅಂತಂದ್ರೆ ಒಂದು ಆರೋಗ್ಯಕರ ದೃಷ್ಟಿಯಿಂದ ನೋಡೋ ನಿಟ್ಟಿನಲ್ಲಿ ಅವ್ರಿಗೆ ಸೆಷನ್ ಇರುತ್ತೆ ಪಿ ಯು ಸಿಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ನಂತರ ಡಿಗ್ರಿ ಮಕ್ಕಳಾಗಿರ್ಬೋದು ಅಥವಾ ಇನ್ನೆಲ್ಲೋ ನಾವು ಹೋಗ್ತೀವಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀವಿ ಎಲ್ಲ ಕಡೆ ಹೋಗಿದೀವಿ ಅಂದರೆ ಕಾರ್ಪೊರೇಟ್ ಆಫೀಸ್ ಅಂತ ಹೇಳಿ ಅಥವಾ ಗೌರ್ಮೆಂಟ್ ಸೆಂಟ್ರಲ್ ಇರ್ಬೋದು ಸ್ಟೇಟ್ ಇರ್ಬೋದು ವೆರೆವರ್ ಯಾವುದೋ ಒಂದು ಮಹಿಳಾ ಸಂಘ ಇರ್ಬೋದು ಎಲ್ಲ ಎಲ್ಲ ಕಡೆ ಹೋಗ್ತೀವಿ ಹಳ್ಳಿ ಇದು ಇಲ್ಲ ಅಂದ್ರೆ ಅಲ್ಲೆಲ್ಲಾ ಅಲ್ಲಿಯ ಜನರ ಮೆಂಟಾಲಿಟಿ ಒಂದ್ ಒಂದ್ ಅರ್ಥ ಆಗತ್ತೆ ಹೋಗಿ ಒಂದ್ ಅರ್ಧ ಗಂಟೆಗೆ ಜನ ಹೇಗೆ ಸ್ಪಂದಿಸ್ತಿದ್ರ ಹಾ ಚೆನ್ನಾಗಿ ಸ್ಪಂದಿಸ್ತಾರೆ ಕೆಲವು ಸಲ ತುಂಬಾ ಬಯಾಸ್ಡ್ ಆಗಿ ಮಾತಾಡ್ತೀರಿ ನೀವು ಅಂತಾರೆ ಅಂದ್ರೆ ಬಯಾಸ್ಡ್ ಅವ್ರಿಗೆ ಯಾಕೆ ಅನ್ಸುತ್ತೆ ಅಂದ್ರೆ ಅಷ್ಟ ದಿನ ಗಂಡಸು ತನ್ನ ವಿರುದ್ಧ ಅಥವಾ ತಾನ್ ಮಾಡ್ತಿರೋದು ಸರಿಯಲ್ಲ ಅಂತ ಕೇಳಿರಲ್ಲ ಹ್ಮ್ ಹ್ಮ್ ಈ ವರ್ತನೆ ನಿನ್ನ ಈ ವರ್ತನೆ ಸರಿಯಲ್ಲ ಅಂತ ಅನ್ನೋದನ್ನ ಅಲ್ಲಿವರೆಗೂ ಕೇಳಿರಲ್ಲ ಅವ್ರಿಗೇನ್ ಅನ್ಸ್ಬಿಡತ್ತೆ ಹೆಣ್ಮಕ್ಳು ಪರವಾಗಿ ಮಾತಾಡ್ತಾರೆ ಗಂಡಸರ್ನ ಟೀಕಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡಿದ್ರೆ ಅವ್ರಿಗದು ನಾವು ಬಯಾಸ್ಡ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಆ ರೀತಿಯಾಗಿ ಪ್ರಶ್ನಿಸೋರಿದ್ದಾರೆ ಪ್ರಶ್ನಿಸಿ ನಂತರ ನಾವು ಅದ್ರದ ವಿವರಣೆ ಕೊಟ್ಟ ಮೇಲೆ ಅದ್ರ ಬಗ್ಗೆ ಹೌದು ಅಂತ ಒಪ್ಕೊಳ್ಳೋರು ಇದಾರೆ ಕಳೆ ಗಿಡಗಳು ಅಂತ ಹೇಳಿ ಇರ್ತದಲ್ಲ ಅದನ್ನ ಎಷ್ಟು ಸಲ ತೆಗೆದ್ರು ಸೊ ಈ ಶೋಷಣೆ ಲಾಂಗ್ ಟೈಮ್ ನನ್ನ ಪ್ರಕಾರ ಅದನ್ನ ನಾವು ಹೇಗೆ ತಡಿಬಹುದು ಜಾಗೃತಿ ಮಾತ್ರ ಕೊಡಬಹುದು ಅನ್ಸುತ್ತೆ ಸೊ ಅಂತ ಕೆಲಸದ ನಿಜವಾಗ್ಲು ಅಪ್ರಿಶಿಯೇಟ್ ಮಾಡ್ಲೇಬೇಕು ನಾನು ಒಬ್ಬಳದಲ್ಲ ನನ್ನ ಜೊತೆ ಒಂದು ಟೀಮ್ ಇದೆ ಸೊ ಅವ್ರೆಲ್ರು ಮಾಡ್ತಾರೆ ಅಂದ್ರೆ ನಾವು ಸುಮ್ನೆ ಬರ್ಲಿಲ್ಲ ಈಗ ಹೀಗ ಅನ್ಕೊಂಡ್ವಿ ಹೀಗ್ ಬಂದ್ವಿ ಅಲ್ಲ ನಾವು ಮೊದಲು ರಿಸರ್ಚ್ ಮಾಡಿದ್ವಿ ಆಮೇಲೆ ವರ್ಕ್ಶಾಪ್ ಗಳನ್ನ ನಮ್ಗೋಸ್ಕರ ಮಾಡ್ಕೊಂಡಿಲ್ಲ ನಮ್ಗ್ ಏನೆಲ್ಲ ಗೊತ್ತಿಲ್ವೋ ಆ ವಿಷಯದ ಬಗ್ಗೆ ತರಬೇತಿ ತಗೊಂಡ್ವಿ ಎಲ್ಲಾ ಪೂರ್ತಿಯಾಗಿ ರೆಡಿ ಆದ್ಮೇಲೆ ನಾವ್ ಆಚೆ ಬಂದ್ವಿ ಅಲ್ಲ ಟೀಕೆಗಳು ಬರ್ಲಿಲ್ವಾ ಅಂತ ಯಾಕೆಂತ ಹೇಳಿದ್ರೆ ಈಗ ಒಂದು ಮಹಿಳೆ ವೇದಿಕೆಯಲ್ಲಿ ಧ್ವನಿ ಎತ್ತಿ ಮಾತಾಡ್ತಿದ್ದಾಳೆ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ತಗೊಳ್ಳೋರೇ ಒಂದು ಒಂದು ಒಂದಷ್ಟು ಜನ ಕಮ್ಮಿ ಹೌದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಹಿಳಾ ಪರ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಫೆಮಿನಿಸಮ್ ಅನ್ನುವಂಥದ್ದು ಏನೊಂದು ಪಟ್ಟಕಟ್ಟು ಕುರಿಸ್ತಾರೆ ಅನೇಕ ಹೊಡೆತಗಳನ್ನ ಹೇಗೆ ಅನುಭವಿಸಿದ್ರಿ ಅಥವಾ ಬಂದಿದ್ಯಾ ಅಂತ ಹೊಡೆತ ಬೇಕಾದಷ್ಟು ಬಂದಿದೆ ಬೇಕಾದಷ್ಟು ಬಂದಿದೆ ಆಮೇಲೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಲೆಫ್ಟ್ ಟು ರೈಟು ಅನ್ನೋದ್ರ ಬಗ್ಗೆ ಅಂದ್ರೆ ಅದೆರಡು ತುಂಬಾ ಆರೋಗ್ಯಕರ ಸಿದ್ಧಾಂತಗಳು ಹೌದಾ ಅದು ಎಡಪ್ ಅಂತ ಇರ್ಬೋದು ಬಲಪ್ ಅಂತ ಇರ್ಬೋದು ಎಲ್ಲದ್ರಲ್ಲೂ ಎರಡರಲ್ಲೂ ಆರೋಗ್ಯಕರ ವಿಚಾರಗಳು ಸಾಕಷ್ಟಿದೆ ಆದ್ರೆ ಜನ ಅದನ್ನ ಪರಸ್ಪರ ದ್ವೇಷಿಸೋದಕ್ಕೆ ಓ ನೀವು ಲೆಫ್ಟ್ ಲೆಫ್ಟ್ಲಿಯಿಂದ ನೀವು ರೈಟ್ ಲೀಂಡ ನೀವು ನಿಮ್ಮನ್ ಕಂಡ್ರೆ ನನ್ಗ ನಿಮ್ಮಿಂದ ನಾನ್ ದೂರ ಇರ್ಬೇಕು ಸೊ ನಿಮ್ಮಿಂದ ನಾನ್ ದೂರ ಇರ್ಬೇಕು ಅಥವಾ ನಿಮ್ ನೀವ್ ಏನೇ ಮಾಡಿದ್ರು ನಾನು ಟೀಕೆ ಮಾಡ್ಬೇಕು ನೀವ್ ಏನೇ ಮಾಡಿದ್ರು ಟೀಕೆ ಮಾಡಬೇಕು ಈ ತರದೊಂದು ಅನಾರೋಗ್ಯಕರ ವಾತಾವರಣ ಸೋಶಿಯಲ್ ಮೀಡಿಯಾದಲ್ಲಿ ಇದೆ ಇದರಿಂದ ಕೂಡ ನಾನು ಸಾಕಷ್ಟು ನನ್ ನಾನು ಹೇಳೋದೇನು ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಆ ಎಡಗಾಲು ಬೇಕು ಬಲಗಾಲು ಬೇಕು ಹಾಗೆ ಎಡಗೈನು ಬೇಕು ಬಲಗೈನು ಬೇಕು ಬದುಕಿಗೂ ಹಾಗೇನೆ ನಿಮ್ಗೆ ಒಂದು ಏನು ಆಚರಣೆಗಳಲ್ಲಿ ತಕ್ಕ ಮಟ್ಟಗಿನ ಅಂದ್ರೆ ಆರೋಗ್ಯಕರ ಆಚರಣೆಗಳಲ್ಲಿ ನಂಬಿಕೆ ಹೇಗೆ ಮುಖ್ಯನೋ ಸುಮ್ಮನೆ ಬ್ಲೈಂಡ್ ಏನು ಮಾಡ್ದೇನೆ ಒಂಚೂರು ತಲೆ ಕೆಲಸ ಕೊಟ್ಟು ವೈಚಾರಿಕವಾಗಿ ಯೋಚನೆ ಮಾಡಿ ನೀವು ಮುಂದುವರಿಬೇಕು ಅಂತ ಸ್ಮಾರ್ಟ್ ವಾಚ್ ಮಾಡಬೇಕು ಎಸ್ ಅದು ನೀವು ಹೆಲ್ದಿಯಾಗಿರ್ಬೇಕು ನಿಮ್ಮ ಆರೋಗ್ಯ ನಿಮ್ಮ ಮನಸ್ಥಿತಿ ಹೆಲ್ದಿ ಆಗಿರಬೇಕು ಅಂತಂದ್ರೆ ನಿಮ್ಮ ಬದುಕು ಹೆಲ್ದಿ ಆಗಿರಬೇಕು ಅಂತಂದ್ರೆ ನೀವು ಆ ರೀತಿ ಸಮನಾಗಿ ತೊಗೋಬೇಕೇ ವಿನಾಹ ದ್ವೇಷ ಮಾಡೋದ್ರ ಮೂಲಕ ಇನ್ನಷ್ಟು ವಾತಾವರಣ ಸಾಕು ರಾಜಕಾರಣಿಗಳು ಸಾಕಷ್ಟು ಹಾಳು ಮಾಡಿದ್ದಾರೆ ಸೊ ನಾವು ಸಾಮಾನ್ಯ ಮನುಷ್ಯರಾಗಿ ಅದನ್ನ ಮಾಡೋದು ಬೇಡ ಅಂತ ಆ ನಿಟ್ಟಿನಲ್ಲಿ ಸುಮಾರಷ್ಟು ಪೆಟ್ಟುಗಳು ಪೆಟ್ಟು ಸಿಕ್ಕಿದಷ್ಟು ಗಟ್ಟಿಯಾಗುವಂತ ಖಂಡಿತ ಅಲ್ವಾ ಹೌದು ಯಾಕೆಂದ್ರೆ ನನಗ್ ಗೊತ್ತಿದೆ ನಾನು ಮಾಡ್ತಿರೋ ತಪ್ಪು ಕೆಲಸ ಅಲ್ಲ ಅಂತ ನಿಮ್ಮ ತಪ್ಪು ದೃಷ್ಟಿಕೋನಕ್ಕೆ ನನ್ನ ಸರಿಯಾದ ನಡವಳಿಕೆ ಯಾಕೆ ಬಲಿ ಆಗ್ಬೇಕು ನಾನು ತಪ್ಪಿದ್ದಾಗ ಖಂಡಿತ ತಿದ್ಕೊಳ್ತೀನಿ ಎಳೆ ಮಗು ಹೇಳಿದ್ರು ಕೂಡ ಇದು ತಪ್ಪು ಇದು ಹೀಗೆ ಅಂತಂದಾಗ ತಿದ್ಕೊಳ್ತೀನಿ ನಂಗೆ ನಂಗೆ ಸಮಸ್ಯೆ ಅಲ್ಲ ತಿದ್ಕೊಳ್ಳೋದು ನನ್ನ ಸಮಸ್ಯೆ ಅಲ್ಲ ಆದರೆ ನೀವು ನನ್ನನ್ನ ಬ್ಯಾಡ್ ಲೈಟಲ್ಲಿ ತೋರ್ಸ ಮಾಡ್ತಿರೋ ಕೆಲಸನ ಒಳ್ಳೆ ಕೆಲಸಗಳನ್ನು ಬ್ಯಾಡ್ ಲೈಟ್ ಅಲ್ಲಿ ಪ್ರಯತ್ನ ಯಾವಾಗ ನಡೆಯುತ್ತೋ ಆಗ ಕೇರ್ ಮಾಡಲ್ಲ ಈಗ ಇಂಥ ಕೆಲಸಗಳನ್ನು ಮಾಡ್ಬೇಕು ಅಂತ ಹೇಳಿ ಆದಾಗ ಮುಖ್ಯವಾಗಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ಯಾಕಂದ್ರೆ ಮನೆಯಲ್ಲೇ ನೆಮ್ಮದಿ ಇಲ್ಲ ಮನೆಯಲ್ಲೇ ಸಪೋರ್ಟ್ ಇಲ್ಲ ಅಂತ ಹೇಳಿ ಆದ್ರೆ ಖಂಡಿತ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ತಮ್ಮ ಮನೆಯವರ ಸಹಕಾರ ಹೇಗಿತ್ತು ಮನೆಯವರ ಸಹಕಾರ ಎಲ್ರ ಮನೆಯಲ್ಲಿ ಇರೋ ಹಾಗೇನೆ ಇತ್ತು ಅಂದ್ರೆ ಅರ್ಥ ಆಗ್ತೆ ಅನ್ಕೊಳ್ತೀನಿ ಶುರುವಾತಿಗೆ ಬೇಡ ಅಂತಾನೆ ಹೇಳ್ತಾರೆ ಯಾಕೆಂದ್ರೆ ಅವರು ಸಮಾಜದ ಈ ಒಂದು ಭಾಗನೇ ನನ್ಗಂಡ್ ಯಾಕ್ಬೇಕು ಆಕ್ಟಿಂಗ್ ಯಾಕೆ ಬೇಕು ಯಾಕೆಂತಂದ್ರ ಆಕ್ಟರು ಹೆಣ್ಮಕ್ಳು ನಟ್ಸೋದು ಅಂದ ತಕ್ಷಣ ಆ ಅವ್ರ ತಲೇಲಿ ಬೇರೆನೆ ಕಲ್ಪನೆ ಬರುತ್ತೆ ಅಲ್ಲಿ ಹೋದ್ರೆ ಹೆಸರು ಕೆಡುತ್ತೆ ಅನ್ನುವಂಥದ್ದು ಸೊ ಪ್ರತಿಯೊಂದಕ್ಕೂ ನಮ್ಮ ಮನೇಲಿ ಒಂದ್ ಸಣ್ಣ ಹೋರಾಟ ಇದೆ ಹೊರಗಡೆಯ ಹೋರಾಟಕ್ಕಿಂತ ಮುಂಚೆ ಮನೇಲಿ ಒಂದು ಸಣ್ಣ ಹೋರಾಟ ಆದ್ರೆ ಆ ಅರ್ಥ ಮಾಡ್ಕೊಳ್ತಾರೆ ಇದು ಹಾಗಲ್ಲ ಅಂತ ಯಾವಾಗ ಅವ್ರಿಗೆ ರಿಯಲೈಸ್ ಆಗುತ್ತೋ ಅದೇ ನನ್ನ ಮನೆಯವರು ಸಂಪೂರ್ಣವಾಗಿ ನನ್ ಸಪೋರ್ಟಿಂಗ್ ನಿಲ್ತಾರೆ ಅಂದ್ರೆ ಶುರುವಾತಲ್ಲಿ ಚರ್ಚೆಗಳಾಗಿರ್ತದೆ ಖಂಡಿತ ಆಗುತ್ತೆ ಖಂಡಿತ ಚರ್ಚೆಗಳಾಗತ್ತೆ ಬೇಡ ಉಂಟು ಮತ್ತೊಂದು ಯಾಕ್ ಬೇಕು ಹೆಲ್ತ್ ನೋಡ್ಕೊ ಮತ್ತೊಂದು ಎಲ್ಲ ಇರುತ್ತೆ ಇರಲ್ಲ ಅಂತಲ್ಲ ಆದ್ರೆ ಯಾವತ್ತೂ ನೀನ್ ಹೋಗ್ಲೇ ಕೂಡುದು ಅಂತ ಹ್ಮ್ ಹ್ಮ್ ಹಾಗೆ ಮಾಡಿದ್ರೆ ಕೇಳೋ ಅಲ್ಲ ಆ ಮಾತು ಬೇರೆ ನಾನು ಯಾಕೆಂದ್ರೆ ಈ ಹೋರಾಟದ ದಿಕ್ಕಿಗೆ ಹೋಗುವಂತದ್ದು ಸುಲಭ ಅಲ್ಲ ಅದು ಒಂದು ಕಷ್ಟದ ಕೆಲಸವೇ ಅದ್ರ ಜೊತೆಗೆ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತೇನೆ ಸಂಘ ಕಟ್ತೇನೆ ಅಂತ ಹೇಳುವಾಗ ಆಟೋಮೆಟಿಕ್ ಆಗಿ ಅವರ ಮನಸ್ಸಲ್ಲೂ ಕೂಡ ಒಂದು ಸಾರ್ಟ್ ಬರುತ್ತೆ ಎಲ್ಲ ಒಂದು ಅದನ್ನ ನಾವು ದ್ವೇಷ ಅಥವಾ ಸಪೋರ್ಟ್ ಇಲ್ಲ ಅಂತ ಹೇಳಕ್ ಆಗಲ್ಲ ಪ್ರೀತಿ ಪ್ರೀತಿಯಲ್ಲೇ ಏನಾದ್ರು ಸಮಸ್ಯೆಗಳಾದ್ರೆ ಸೊ ಈ ತರದ ಭಾವದಿಂದಲೇ ತಡೆ ಕಟ್ಟುವಂತಹ ಒಂದು ಕೆಲಸ ಮಾಡ್ತಾರೆ ಸೊ ಅಂತ ಸಂದರ್ಭಗಳು ಬಂದಿತ್ತ ಹ ಅದೇ ಹೇಳಿದ್ನಲ್ಲ ಆಕ್ಟಿಂಗ್ ವಿಷಯವಾಗಿ ಸೊ ಬೇಡ ಕನ್ಸರ್ನ್ ಇರುತ್ತೆ ಬೇಡ ನನ್ನನ್ ಯಾರಾದ್ರೂ ಏನಾದ್ರು ಅಂತಾರೆ ಸೊ ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಯಾಕೆ ಬೇಕು ಇರೋ ಆರಾಮಾಗಿರು ಈ ತರದ್ದು ಬಟ್ ನಾನು ಅವ್ರಿಗೆ ಕನ್ವಿನ್ಸ್ ಮಾಡದ್ಮೇಲೆ ಆ ಬಹುಶಃ ಬೇರೆ ಎಷ್ಟು ಜನ ಅಂದ್ರೆ ಅಲ್ಲಿ ಇರುವಂತ ಗಂಡ ಗಂಡಂದ್ರು ಹೆಂಡತಿಯರಿಗೆ ಸಪೋರ್ಟ್ ಮಾಡೋದು ತುಂಬಾ ಸಹಜ ಬಟ್ ನನ್ ಗಂಡ ಥಿಯೇಟರ್ ಅವ್ರೇನಂತ ಇಲ್ಲ ನಾಟಕ ನೋಡಕ್ಕೂ ಜಾಸ್ತಿ ಬರಲ್ಲ ನಾನ್ ಮಾಡೋ ನಾಟಕ ಬಿಟ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಂಗೆ ಫುಲ್ ಸಪೋರ್ಟಿವ್ ಆಗಿರ್ತಾರೆ ಏನಂಗೆ ಏನ್ ಬೇಕು ಏನು ಎಲ್ಲಾನು ಕೊಡುವಷ್ಟು ಸೊ ತುಂಬಾ ಸಪೋರ್ಟ್ ಈಗ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಫ್ಯಾಮಿಲಿ ಬಟ್ ಆ ತರದೊಂದು ಸಪೋರ್ಟ್ ಸಿಗೋ ಮುಂಚೆ ಇದೆಯಲ್ಲ ಸಣ್ಣ ಹೋರಾಟ ಆದ್ರೆ ತಪ್ಪಲ್ಲ ಅದು ಅವ್ರ ತಪ್ಪಲ್ಲ ಯಾಕೆಂದ್ರೆ ಅವ್ರು ಬೆಳೆದಿರೋದು ಇದೇ ವಾತಾವರಣದಲ್ಲಿ ಇದೇ ಸಮಾಜ ಒಂದು ಇದು ಮಾಡಿದೆ ಸೊ ಅಂತ ಅದು ಅಲ್ಲ ಅಂತ ಗೊತ್ತಾದಾಗ ಸ್ವೀಕರಿಸುವಂತ ಆರೋಗ್ಯಕರ ಮನಸ್ಥಿತಿ ಇದೆಯಲ್ಲ ಅದು ನನ್ ಗಂಡಂಗೂ ಇದೆ ನನ್ ಎರಡು ಮಕ್ಳಿಗೂ ಇದೆ ಅಲ್ಲ ಕಿಲಿ ಈಗ ಬಂದಿರೋ ಸೊಸೆ ಮತ್ತು ಹಳಿಯಂಗು ಅವ್ರಿಗೂ ಇದೆ ಸಮಸ್ಯೆ ಆಗ್ತಿದೆ ನನ್ನ ಸಾಕ ಅಷ್ಟೇ ಅಲ್ಲ ಖಂಡಿತ ಹಾಗೆ ಈಗ ನೀವು ಮಾತಾಡ್ತಾ ಹೇಳಿದ್ರೆ ರಂಗಭೂಮಿ ಪ್ರವೇಶ ಅಂತ ಹೇಳಿ ಈ ರಂಗಭೂಮಿಯ ನಂಟು ಆರಂಭವಾದತಿ ಯಾವಾಗ ಇಲ್ಲ 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 ನನ್ ಆ ಅಶೋಕ್ ಭಾದ್ರದಿನಿ ಅಂತ ಹೇಳಿ ಎನ್ ಎಸ್ ಟಿ ಗ್ರಾಜುಯೇಟು ರಂಗಭೂಮಿ ನಿರ್ದೇಶಕರು ಮತ್ತು ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ತುಂಬಾ ಕೆಲಸ ಮಾಡಿದ್ದಾರೆ ಅವರು ನಾಟಕ ಮಾಡಿಸ್ತಾ ಇದ್ರು ಸೋದರ ಅಮ್ಮನ ತಮ್ಮ ಅಮ್ಮನ ತಮ್ಮ ಅವ್ರ ನಾಟಕ ಮಾಡಿಸ್ತಾ ಇದ್ರು ಅವ್ರ ನಾಟಕಗಳನ್ನು ನೋಡ್ತಾ ಇದ್ದೆ ಆಮೇಲೆ ಹಳ್ಳಿಗಳಲ್ಲಿ ಏನಾಗುತ್ತೆ ನನ್ನ ತಂದೆ ಸರ್ಕಾರಿ ವೈದ್ಯರಾದ್ರಿಂದ ಹಳ್ಳಿಗಳಲ್ಲೆಲ್ಲ ಅವ್ರು ಟ್ರಾನ್ಸ್ಫರ್ ಆಗ್ತಾ ಇದ್ದಿದ್ದು ಹಳ್ಳಿಗಳಲ್ಲಿ ಗೊತ್ತಿರತ್ತೆ ಅನ್ಕೊಳ್ತೀನಿ ಹಳ್ಳಿ ಗೊತ್ತಿರೋರಿಗೆ ಜಾತ್ರೆಗಳಲ್ಲಿ ತಿಂಗಳ ಲೆಕ್ಕದಲ್ಲಿ ಕಂಪ್ನಿ ನಾಟಕಗಳು ಬಂದು ಅಲ್ಲಿ ಟೆಂಟ್ ಹಾಕ್ತಾರೆ ನಾಟಕಗಳನ್ನು ಮಾಡ್ತಾರೆ ಆ ನಾಟಕ ನೋಡೋಕೆ ಸಿಗ್ತಾ ಇತ್ತು ಅದು ಡಾಕ್ಟರ್ ಮಕ್ಕಳು ಅಥವಾ ಡಾಕ್ಟರ್ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ ನಮ್ಗೆ ಎದುರುಗಡೆ ಚೇರ್ ಅಲ್ಲಿ ಕೂತ್ಕೊಳ್ಳೋ ಒಂದು ಭಾಗ್ಯ ಅದ್ರ ಇಂಪ್ರೆಷನ್ನು ಜೊತೆಗೆ ಮಾವ ಮಾಡ್ತಾ ಇದ್ದದ ನಾಟಕದ ಇಂಪ್ರೆಷನ್ ನಾಟಕಗಳದ್ದು ಮಾಡಬೇಕು ಅನಿಸ್ತಾ ಇತ್ತು ನಾನು ಆಗ್ಲೇ ಹಾಗೆ ಅಪ್ಪ ಅದು ಬೇಡ ಸೊ ಕುಟುಂಬಸ್ಥರು ನಾಟಕ ಮಾಡಬಾರ್ದು ಒಂದು ಕುಟುಂಬಸ್ಥರ ಮನೆಯ ಮಕ್ಕಳು ಅಥವಾ ಮರ್ಯಾದಸ್ಥರ ಮರ್ಯಾದಸ್ಥ ಮನೆ ಹೆಣ್ಮಕ್ಳೆ ಗಂಡಸರು ಮಾಡಿದ್ರೆ ನಡೆಯುತ್ತೆ ಸೊ ಹೆಣ್ಮಕ್ಳು ಬೇಡ ಅಂತ ಅದು ಎಲ್ಲ ಒಳಗಡೆ ಇತ್ತು ನಂಗೆ ತಕ್ಷಣಕ್ಕೆ ನೀವ್ ಏನಾದ್ರು ಇದು ಮಾಡಿದ್ರೆ ತಕ್ಷಣಕ್ಕೆ ನಂಗೆ ರಿಯಾಕ್ಟ್ ಮಾಡೋಕ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂದ್ರೆ ಶಾಕ್ ಇರುತ್ತ ಗೊತ್ತಿಲ್ಲ ಐ ಐಡೋಟ್ ನೋ ಏನು ಸ್ವಭಾವ ಅದು ನೋವಾಗುತ್ತೆ ತಕ್ಷಣಕ್ ನಿಮ್ ವಾಪಸ್ ಕೊಡ್ಲಾರೆ ನಾನು ಒಟ್ಟದು ಒಳಗಡೆ ಎಲ್ಲೋ ಇರುತ್ತಲ್ಲ ಸಮಯ ಬಂದಾಗ ಆಚೆ ಬರುತ್ತೆ ಸೊ ಹಾಗೆ ಮದ್ವೆ ಆಗಿ ಹತ್ತು ವರ್ಷದ ನಂತರ ನನ್ನ ದೊಡ್ಡ ದೊಡ್ಡ ಜವಾಬ್ದಾರಿಗಳೆಲ್ಲ ಮುಗ್ದು ಏನ್ ಮಾಡೋಕ್ಕೂ ತೋಚಲ್ಲ ಬಾಂಬೆಲಿ ಇದ್ವಿ ಪುಸ್ತಕ ಓದಬೇಕು ಅಂದ್ರೆ ತಕ್ಷಣ ಕನ್ನಡ ಪುಸ್ತಕ ಸಿಗ ಪೇಪರ್ ಸಿಗೋದೇ ಕಷ್ಟ ಸೊ ಲೈಬ್ರರಿ ಇತ್ತು ಅಲ್ಲಿಂದ ತರ್ತಾ ಇದ್ದೆ ಬಟ್ ನಾಟಕ ಮಾಡೋಕೆ ಒಂದ್ ಅವಕಾಶ ಸಿಕ್ತು ಆಗ ಹಾಗೆ ಶುರು ಮಾಡ್ಕೊಂಡಿತ್ತು ಅಂದ್ರೆ ಮದ್ವೆ ನಂತರನೇ ನೀವು ಮದ್ವೆ ನಂತರ ಹತ್ತು ವರ್ಷದ ನಂತರ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಯಾವತ್ತೂ ಕೂಡ ಬಣ್ಣ ಹಚ್ಚಲಿಲ್ಲ ಅಂತ ಅಂದ್ರೆ ಕಾಲೇಜು ದಿನಗಳಲ್ಲಿ ಡಾನ್ಸ್ ಮಾಡಿದ್ದು ಅಷ್ಟೇನೆ ಆನ್ಯುವಲ್ ಡೇ ನಲ್ಲಿ ಮಾಡ್ತೀವಲ್ಲ ನಾಟಕ ಮಾಡ್ಲಿಲ್ಲ ಮಾಡಿದ್ದು ಅಂದ್ರೆ ರಂಗಭೂಮಿಯನ್ನ ಅಂದ್ರೆ ಕಂಪೆನಿ ಮೂಲಕ ಎಂಟ್ರಿ ಕೊಟ್ರ ಹೇಗೆ ಇಲ್ಲ ಇದು ಹವ್ಯಾಸಿ ರಂಗಭೂಮಿ ಅದಕ್ಕೂ ಮುಂಚೆ ಎರಡು ದಿನದ ವರ್ಕ್ಶಾಪ್ ಇದ್ದು ಗೋರೆಗಾಂವ್ ಕರ್ನಾಟಕ ಸಂಘ ಅಲ್ಲಿ ವರ್ಕ್ಶಾಪ್ ನಡೀತು ಎರಡು ತಿನ್ ಎರಡು ಮೂರು ದಿನದೇನೋ ವರ್ಕ್ಶಾಪ್ ನಡೀತು ಥಿಯೇಟರ್ ವರ್ಕ್ಶಾಪ್ ಅದ್ರಲ್ಲಿ ಭಾಗವಹಿಸಿದ್ದೆ ಅಲ್ಲಿ ಭಾಗವಹಿಸಿದಂತ ನನ್ನ ಜೊತೆನೆ ಇನ್ ಇನ್ನು ಇದ್ರಲ್ಲ ಅದ್ರಲ್ಲಿ ಸಾದಯ ಅಂತ ಹೇಳಿ ಮುಂಬೈ ಕನ್ನಡ ರಂಗಭೂಮಿಯ ತುಂಬಾ ಅತ್ಯಂತ ಸೂಕ್ಷ್ಮ ನಿರ್ದೇಶಕ ಮತ್ತು ನಾಟಕಕಾರ ಅವ್ರು ತಮ್ಮ ನಾಟಕದಲ್ಲಿ ಮಾಡ್ತೀರಾ ಅಂತ ಕೇಳಿದ್ರು ಆ ಮತ್ತೆ ತಾವು ರಂಗಭೂಮಿ ಪ್ರವೇಶ ಮಾಡಿದಂತಹ ಸಮಯ ಮುಂಬೈಯಲ್ಲಿ ಇದ್ದಂತಹ ಸಮಯದಲ್ಲಿ ಸೊ ಮೊದ ಮೊದಲು ಬಣ್ಣ ಹಚ್ಚಿದ ಪಾತ್ರ ಯಾವುದು ಅಂತ ಏನಾದ್ರು ನೆನಪಿದ್ಯಾ ಖಂಡಿತ ನೆನಪಿಲ್ಲ ನೆನಪಿಲ್ಲದೆ ಏನು ಒಂದು ಮೂಗಿ ಪಾತ್ರ ಆ ಪಾತ್ರ ಒಪ್ಕೊಂಡಿದ್ದು ಕೂಡ ಅದೇ ಧೈರ್ಯದ ಮೇಲೆ ಡೈಲಾಗ್ಸ್ ಮರ್ತ್ ಬಿಟ್ರೆ ಅನ್ನೋದು ಆರಂಭದ ದಿನಗಳಲ್ವಾ ಡೈಲಾಗ್ಸ್ ಮರ್ತ್ರೆ ಅವಮಾನ ಆಗುತ್ತೆ ಸ್ಟೇಜ್ ಮೇಲೆ ಅಂತ ಸೊ ಮೂಗಿ ಅಂದ್ರೆ ಮೂಕಾಭಿನಯ ಅಷ್ಟೊಂದು ಪವರ್ಫುಲ್ ಅಥವಾ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಿಲ್ಲದೆ ಇರುವಂತ ಟೈಮ್ ನನ್ಗದು ಸೊ ಮೂಗಿ ಪಾತ್ರ ಅಲ್ವಾ ಮಾಡ್ಬಿಟ್ರಾಯ್ತು ಒಂದ್ ಎರಡು ಎಲ್ಲೋ ಕನ್ಸಲ್ ಡೈಲಾಗ್ ಬರುತ್ತಂತೆ ಮಾಡಿದ್ರಾಯ್ತು ಅಂತ ಹಂಗ ಒಪ್ಕೊಂಡಿದ್ದು ಆಕೆ ಅಂತ ಆಕೆ ಆಕೆ ಯಾರು ಆಗಿರ್ಬೋದು ಸಾದಯ ಅವರೇ ಆಕೆ ಅನ್ನೋದ್ ನಾಟಕದ ಇಲ್ಲ ಇಲ್ಲ ನಾಟಕದ ನಾಟಕದ ಹೆಸರು ಬಂದು ಹ್ಮ್ ನಾಕೊಂದ ಹುಡುಗ ಅಂತ ನಾಕೊಂದ ಹುಡುಗ ಅಂತ ನಾಟಕದ ಹೆಸರು ಅದನ್ ಬರೆದು ಡೈರೆಕ್ಟ್ ಮಾಡಿದ್ದು ಸಾಧಯ್ಯ ಅವ್ರೆ ನನ್ನ ಪಾತ್ರ ಬಂದು ಆಕೆ ಅಂತ ಮೂಗಿ ಪಾತ್ರ ಮತ್ತು ಆ ನಾಟಕದ ಮುಖ್ಯ ಪಾತ್ರ ಅದು ಡೈಲಾಗ್ಸ್ ಇಲ್ಲ ಅನ್ನೋ ಕಾರಣಕ್ಕೆನೇನೆ ಒಪ್ಕೊಂಡಿದ್ದೆ ನನ್ನನ್ನ ಅವಾಗ ಫಸ್ಟ್ ಟೈಮ್ ನೋಡಿದಂತ ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿದ್ರು ಅಂದ್ರೆ ನಂಗೆ ಮಾತ್ ಬರೋದಿಲ್ಲ ಅಂತ ಕೆಳಗಡೆ ಎಲ್ಲ ಅಂದ್ರೆ ನಾಟಕ ಮುಗಿಸಿ ಬಂದ್ಮೇಲೆ ಹಿಂಗೇಲ್ರೂ ಹೀಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿದುಷಿ ಕೊಡುತ್ತೆ ಜನಕ್ಕೆ ಅಂತ ಅದು ಮೊದಲನೇ ನಾಟಕ ಜಾಸ್ತಿ ನಮ್ಮಲ್ಲಿ ಒಂದ್ ಕಾನ್ಫಿಡೆನ್ಸ್ ಹುಟ್ಟ ಹಾಕತ್ತಲ್ಲ ಆ ನಾಟಕದಲ್ಲಿ ಆ ನಾಲ್ಕ್ ಡೈಲಾಗ್ ಹೇಳದ್ ಹೇಳೋವಾಗ ತುಂಬಾ ಆತಂಕದಲ್ಲಿದೆ ಮರ್ತ್ ಬಿಟ್ರೆ ಮರ್ತ ಬಿಟ್ರೆ ಮರ್ತ್ ಬಿಟ್ರೆ ಅಂತ ಬಟ್ ಅಷ್ಟ್ ಬಿಟ್ರೆ ಮೂಗಿ ಪಾತ್ರ ಅದ್ರಲ್ಲಿ ಏನಿದೆ ಅಂತ ನನ್ ತಲೆಯಲ್ಲಿ ಜನಕ್ಕೆ ಆ ಅಷ್ಟೊಂದು ಇಷ್ಟ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಮುಖ್ಯವಾಗಿ ಮೂಕ ಪಾತ್ರ ಅಂತ ಹೇಳಿ ಆದಾಗ ಅಭಿನಯಕ್ಕೆ ಇಂಪಾರ್ಟೆನ್ಸ್ ಅದೇ ತುಂಬಾ ತುಂಬಾ ಅಮಾಯಕಳಾಗಿದ್ದೆ ಅಷ್ಟೊಂದು ಇದು ಇರ್ಲಿಲ್ಲ ನಂಗೆ ಬಟ್ ಅವಾಗ ಗೊತ್ತಾಯ್ತು ನಂಗೆ ಅಭಿನಯಕ್ಕೆ ತುಂಬಾ ಒತ್ತಿರೋದೆ ಅಂಥ ಜಾಗದಲ್ಲಿ ಯಾಕೆಂದ್ರೆ ನೀವು ನಿಮ್ಮ ಪ್ರತಿಯೊಂದು ಮಾತನ್ನ ಕೇವಲ ನಿಮ್ಮ ಅಭಿನಯದ ಮೂಲಕ ತಲುಪಿಸ್ಬೇಕು ಮತ್ತೆ ಜನಕ್ಕೆ ತಲ್ಪಸ್ಬೇಕು ಅನ್ನೋದು ಏನೋ ಒಂದ್ಲು ಏನೋ ಮಾಡಿದ್ಲು ಅಂತ ಆಗ್ಬಾರ್ದು ಸೊ ನಿಖರವಾಗಿ ಇದನ್ನೇ ಹೇಳ್ತಿದ್ದಾಳೆ ಅಥವಾ ಹೇಳ್ತಿದ್ದಾನೆ ಅಂತ ಅನ್ನೋದು ಜನಕ್ಕೆ ಅರ್ಥ ಆಗ್ಬೇಕಲ್ಲ ಅದ್ರ ಪವರ್ ನಂಗ ಆಗ ಗೊತ್ತಿರ್ಲಿಲ್ಲ ಜನರ ರಿಯಾಕ್ಷನ್ ನೋಡಿದ್ಮೇಲೆ ನಂಗದು ಲೇಟ್ ಆಗಿ ರಂಗಭೂಮಿ ಪ್ರವೇಶ ಮಾಡಿದ್ದಕ್ಕೆ ಆತರ ಆಯ್ತಾ ಏನೋ ಅನ್ಸುತ್ತೆ ಬಹುಶಃ ಆ ತುಡಿತಾ ಇತ್ತಲ್ಲ ಮಾಡ್ಬೇಕು ಮಾಡ್ಬೇಕು ಅಂತ ಸೊ ನನ್ ಮಾವನತ್ರ ನಾನು ನಿನ್ನ ನಾಟಕದಲ್ಲಿ ಆಕ್ಟಿಂಗ್ ಮಾಡ್ತೀನಿ ಕರ್ಕೊಳ್ಳೋ ಅಂದ್ರೆ ಆಗ್ಲಿ ನಮ್ಮಅಪ್ಪ ಆಗ್ಲಿ ಒಪ್ಪಲ್ಲ ಅಂತ ಅವನಿಗೂ ಗೊತ್ತಿತ್ತು ಹೀಗಾಗಿ ಆಸೆ ಎಲ್ಲ ಅದ್ರ ಮೂಲಕ ಆಚೆ ಬಂತು ಅಂದ್ರೆ ಈಗ ಒಂದು ಕನಸು ಇರ್ತದೆ ಮೇಡಮ್ ಅಂದ್ರೆ ಈಗ ನಾಟಕ ಮಾಡ್ಬೇಕು ಅಂತ ಹೇಳಿ ಈಗ ಸಾಮಾನ್ಯವಾಗಿ ಈಗ ಫಿಲ್ಮ್ಗೆ ಬರ್ಬೇಕು ಅಂತ ಹೇಳಿದ್ರೆ ನಾನ್ ನಾಯಕಿ ಆಗ್ಬೇಕು ಸಿನಿಮಾ ಮೇನ್ ಸ್ಕ್ರೀನ್ ಅಲ್ಲಿ ನಾನೇ ಕಾಣಿಸ್ಕೊಬೇಕು ಅಂತ ಹೇಳಿ ಒಂದು ಆಸೆ ಇರುತ್ತೆ ಸೊ ತಮಗೆ ನಾಟಕ ಮಾಡ್ಬೇಕಾದ್ರೆ ಈ ತರದ ಸ್ಪೆಸಿಫಿಕ್ ಏನಾದ್ರೂ ಇತ್ತ ಇಂಥ ಪಾತ್ರಗಳನ್ನೇ ನಾನು ಮಾಡ್ಬೇಕು ಅಂತ ಪಾತ್ರ ಮಾಡ್ಬೇಕು ಅಂತ ಅನ್ನೋದು ತುಂಬಾ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ನಟ ನಟಿಯರ ಆಸೆ ಆಗಿರುತ್ತೆ ಇಂತ ಇಂತ ಪಾತ್ರಗಳನ್ನ ಮಾಡ್ಬೇಕು ಅಂತ ನನಗಾಗ ಹಯವದನದ ಪದ್ಮಿನಿ ಇರ್ಬೋದು ಅಥವಾ ಯಾವುದು ಅಗ್ನಿ ಮತ್ತು ಮಳೆಯ ವಿಶಾಖ ಇರ್ಬೋದು ಅಂಥ ಪಾತ್ರಗಳನ್ನೆಲ್ಲ ಮಾಡಬೇಕು ಅಂತ ತುಂಬಾ ಆಸೆ ಯಾಕೆ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ಸ್ ಅದು ಸೊ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಇದ್ದದ್ದು ನಿಜ ಮತ್ತೆ ಈ ನನಗೆ ಅದೆರಡಕ್ಕಿಂತ ಮುಂದೆ ಆದೇ ಆದವ್ರೆ ಅಂತ ಒಂದು ಮೋಹನ್ ರಾಕೇಶ್ ಅವರ ನಾಟಕ ಹಿಂದಿ ಅದನ್ನ ಕನ್ನಡಕ್ಕೆ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವರು ಅನುವಾದ ಮಾಡಿದ್ದಾರೆ ಅದರಲ್ಲಿ ಕೂಡ ಆಕೆ ಆಕೆ ಹೆಸರು ಸಾವಿ ಸಾವಿತ್ರಿ ಬಟ್ ನಾಟಕ ತ್ರೂ ಆಕೆ ಆಕೆ ಅಂತ ಬರುತ್ತೆ ಆ ಕ್ಯಾರೆಕ್ಟ್ರು ಕೊಟ್ಟಂತ ಒಂದು ಏನ್ ಹೇಳ್ತಾರೀನ್ಸ್ ಅಂದ್ರೆ ಅದನ್ ಖುಷಿ ಅನ್ಲಾರೆ ನಾನು ಪ್ರತಿ ಸಲನು ಒಬ್ಬ ಹೆಣ್ಣು ಇನ್ನೊಂದು ರೀತಿಯಾಗಿ ನನಗ್ ನನಗೆ ದಕ್ತಾ ಇದ್ದಂತ ನನಗೆ ಕಾಣ್ತಾ ಇದ್ದಂತ ಪಾತ್ರ ಅದು ಅದು ಕೊಟ್ಟಂತ ಅದನ್ ಖುಷಿಯನ್ನಿ ಅಥವಾ ತೃಪ್ತಿಯನ್ನಿ ಅನ್ನಿ ಸೊ ಅದು ಆ ನನಗೆ ಆ ಪಾತ್ರದ ಎದುರುಗಡೆ ಪದ್ಮಿನಿ ಆಗಲಿ ವಿಶಾಖ ಆಗಲಿ ಏನೋ ಚಾಲೆಂಜಿಂಗ್ ಪಾತ್ರಗಳಂತ ಅನ್ನಿಸ್ಲೇ ಇಲ್ಲ ನಾನು ವಿಶಾಖ ಮಾಡಿದೆ ಅಗ್ನಿ ಮತ್ತು ಮಳೆ ಬಸವಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಪದ್ಮಿನಿ ಪಾತ್ರ ಮಾಡೋಕ್ಕಾಗಲಿಲ್ಲ ಅಲ್ಲ ಆ ಪಾತ್ರ ತುಂಬಾ ಖುಷಿ ಆತ್ಮ ತೃಪ್ತಿ ನಿಮಗಾಗುದ್ರ ಜೊತೆಗೆ ವೀಕ್ಷಕರಿಗಾಗುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವರನ್ನ ಮೆಚ್ಚಿಸಿಕೊಳ್ಳುವಂಥದ್ದು ಕಲಾವಿದ ದೊಡ್ಡ ಹೊರ ಅಂತ ಹೌದು ಸೊ ಹಾಗೆ ಆ ತರದಲ್ಲಿ ದೊಡ್ಡ ಹೊರೆಯನ್ನು ನಿಭಾಯಿಸ್ಲಿಕ್ಕೆ ತಮ್ಮ ಪೂರ್ವ ತಯಾರಿಗಳು ಯಾವ ತರ ಇರುತ್ತೆ ಅಂದ್ರೆ ರಿಹರ್ಸಲ್ ಟೈಮ್ ಅಲ್ಲದೆ ಈಗ ಸಾಮಾನ್ಯ ಏನ್ ಮಾಡ್ತಾರೆ ಹೇಳಿದ್ರೆ ಮುಂಚೆ ಕನ್ನಡಿಗೆಯ ಎದುರು ನಿಂತು ತಮ್ಮ ಭಾವಭಾವಗಳನ್ನು ನೋಡೋದಾಗಿರ್ಬೋದು ಜನರಿಗೆ ಈ ರೀತಿಯಾಗಿ ಆಕ್ಷನ್ ಮಾಡಿದ್ರೆ ಇಷ್ಟ ಆಗತ್ತಾ ಅಂತ ಹೇಳಿ ನಮ್ಮೊಳಗೆ ಸ್ವಾಗತ ಮಾತಾಡ್ಕೊಳ್ಳುವಂತ ನಡೀತದೆ ಸೊ ತಮ್ಮ ಪುರ ತಯಾರಿಗಳು ಯಾವ್ದಾದ್ರೂ ಹೇಗಿತ್ತು ಪೂರ್ವ ತಯಾರಿ ನಾಟಕದಂದ್ರೆ ಈಗ ನಾಟಕ ಮಾಡೋ ಹೊತ್ತಲ್ಲಿ ಅಂತಾದ್ರೆ ನನ್ನೊಳಗೆ ಶುರು ಆಗತ್ತೆ ಆ ಪಾತ್ರ ಆ ಜಾಗದಲ್ಲಿ ಇದ್ರೆ ಹೇಗ್ ರಿಯಾಕ್ಟ್ ಮಾಡ್ತೀನಿ ಜಯಲಕ್ಷ್ಮಿ ಏನ್ ಮಾಡ್ತಾಳೆ ಜಯಲಕ್ಷ್ಮಿಯ ಸುತ್ತಲಿನ ಪಾತ್ರಗಳೇನ್ ಮಾಡುತ್ತೆ ಅಫ್ಕೋರ್ಸ್ ಒಂದ್ ನಾಟಕ ಅಂದ್ಮೇಲೆ ಮೇಲೆ ನಂದೊಂದು ಡೈಲಾಗ್ ಇದೆ ಅಂದ್ರೆ ಎದುರುಗಡೆ ಪಾತ್ರದೊಂದಿದೆ ಆ ಪಾತ್ರ ಅದನ್ನ ಹೇಳ್ತಿದೆ ಅಂತಂದ್ರೆ ಅದು ರಿಯಾಕ್ಟ್ ಆಗಿ ಅಂದ್ರೆ ಇದರ ಗೊಂದಲಗಳು ಏನಿರ್ಬೋದು ಅಥವಾ ಇದರ ಏನಿರ್ಬೋದು ಅದನ್ನ ಯೋಚನೆ ಮಾಡ್ತೀನಿ ಆ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಮಾಡೋದು ಚಿಕ್ಕವಳಿದ್ದಾಗ ಮಾಡ್ತಾ ಇದ್ದೆ ಅಂತ ನಾನು ಅಳೋದು ಅಂದ್ರೆ ಹ್ಮ್ ಮನೇಲಿ ಏನಾದ್ರು ಬೈದ್ರೆ ಅಥವಾ ಕೊಡದೆ ಹೋದ್ರೆ ಅಳೋದು ಕನ್ನಡಿ ಎದುರುಗಡೆ ನಿಂತ್ಕೊಂಡು ಅಳ್ತಾ ಇದ್ದಂತೆ ಹೋಗ್ ಹ್ಞೂ ಅಂತೆಲ್ಲ ಸೊ ನಮ್ಮನೇಲೆಲ್ಲಾರು ಎಗ್ಸ್ತಾ ಇರ್ತಾರೆ ಅಳೋದು ಕೂಡ ನಿನ್ ಕನ್ನಡಿ ಬೇಕು ಅಂತ ಹೇಳಿ ಆದ್ರೆ ಈಗ ನಾಟಕದ ಎದುರುಗಡೆ ಎಕ್ಸ್ಪ್ರೆಷನ್ ನೋಡ್ಕೊಳಕ್ ಹೋಗಲ್ಲ ಬಟ್ ಪಾತ್ರದ ಬಗ್ಗೆ ಯೋಚನೆ ಮಾಡ್ತೀವಿ ಸೊ ಆ ಪಾತ್ರ ಆಗ ಆದಷ್ಟು ನಾನು ಆ ಪಾತ್ರ ಆಗ್ಬೇಕು ಆಗ್ಲೇನೆ ಜನಕ್ಕೆ ಏನು ತಲುಪಕ್ ಸಾಧ್ಯ ಆಗೋದು ಅದೇ ಆದ್ರೆ ಹಾಗೆ ನಾವು ಫಸ್ಟ್ ಮಾಡಿದ್ದು ಅದನ್ನ ಪಿ ಡಬ್ಲ್ಯೂ ಡಿ ಆಫೀಸ್ ಅಲ್ಲಿ ಸಿಬ್ಬಂದಿಗಾಗಿ ನೀವು ನಂಬ್ತಿರೋ ಇಲ್ವೋ ಇಷ್ಟು ಜನ ಇದ್ರು ಅಷ್ಟು ಜನ ಅಳ್ತಾ ಇದ್ರು ಅದು ನಾನೇನೋ ಮಾಡದೆ ಅಂತಲ್ಲ ಆ ಪಾತ್ರ ಅದು ಆಗ್ಬಿಟ್ಟಿದ್ರು ಆ ಪಾತ್ರದ ತಲ್ಲಣಗಳೇ ಏನಿವೆ ಆ ಪಾತ್ರದ ಸವಾಲುಗಳೇನಿವೆ ಸೊ ಅದೆಲ್ಲವೂ ಅವರದ ಸಮಸ್ಯೆಗಳಾಗಿತ್ತು ಅವರ ಸವಾಲುಗಳಾಗಿತ್ತು ಅದನ್ನ ರೀಚ್ ಮಾಡಿಸಿದೆ ಅಂತ ಅನ್ನೋದು ನನ್ನ ಖುಷಿ ಇದಕ್ಕೆಲ್ಲೂ ಸಾಹಿತ್ಯದ ಓದು ನಿಮಗೆ ಅಂತ ಹೇಳಿ ಬಹುಶಃ ಇರ್ಬೋದು ಆದ್ರೆ ಸೇರಿಸಿ ಹೇಳೋದಿಲ್ಲ ಸೇರಿಸಿ ಹೇಳೋದು ಕಡಿಮೆ ಸಾಹಿತ್ಯವನ್ನ ಆಲೋಚನಾ ಕ್ರಮ ಇದೆಯಲ್ಲ ನಂಗೆ ಗೊತ್ತಿಲ್ಲ ಬೇರೆ ಆರ್ಟಿಸ್ಟ್ಗಳು ಮಾಡ್ಬೋದು ಅವರು ಯೋಚನೆ ಮಾಡಬಹುದು ಯಾಕೆಂದ್ರೆ ನಾಟಕದ ವಿಶೇಷವಾಗಿ ಹವ್ಯಾಸಿ ರಂಗಭೂಮಿಲಿ ನಾಟಕ ನಡೆಯುವ ನಡೆಯುವಾಗ ಅಂದ್ರೆ ಸಾರಿ ರಿಹರ್ಸಲ್ ನಡೆಯುವಾಗ ಚರ್ಚೆ ಆಗ್ತಾ ಇರುತ್ತೆ ಸುಮ್ನೆ ಅವ್ರವ್ರ ನಡುವೆ ಎಲ್ಲ ಚರ್ಚೆ ಆಗ್ತಾ ಇರುತ್ತೆ ಕೆಲವ್ರು ಯೋಚನೆ ಮಾಡ್ತಾರೆ ನಾನೊಬ್ಳ ಏನಲ್ಲ ಕೆಲವ್ರು ಯೋಚನೆ ಮಾಡ್ತಾರೆ ಬಹುಶಃ ಉಳಿದವ್ರದ ಗೊತ್ತಿಲ್ಲ ನಂಗೆ ಕೆಲವರು ಊರು ಊರು ಹೊಡ್ಕೊಂಡು ಶಾಲಾ ಕಾಲೇಜ್ ಟೈಮಲ್ಲಿ ಊರು ಹೊಡೆದು ಒಪ್ಸೋದು ಬೇರೆ ಸಾಮಾನ್ಯ ಅದು ದೊಡ್ಡವ್ರು ಆಗ್ತಿದ್ದ ಹಾಗೆ ಒಂದ್ ಮಚ್ ಮೆಚುರಿಟಿ ಬರ್ತಿರೋ ಹಾಗೆ ಬಹುಶಃ ಎಲ್ರು ಯೋಚನೆ ಮಾಡ್ತಾರೆ ಸೊ ಸಾಹಿತ್ಯ ಖಂಡಿತ ನನ್ಗೆ ಆ ನಿಟ್ಟಿನಲ್ಲಿ ಯಾಕಂದ್ರೆ ಸಂದರ್ಭಗಳನ್ನ ಪೋಣಿಸ್ಲಿಕ್ಕೆ ನಮ್ಮ ಮಾತುಗಳಲ್ಲಿ ಪೋಣಿಸ್ಲಿಕ್ಕೆ ಸಾಹಿತ್ಯ ಎಲ್ಲೋ ಒಂದ್ ಸಾಥ್ ಕೊಡ್ತದೆ ಅಂತ ನನ್ನ ಅಭಿಪ್ರಾಯ ಅಂದ್ರೆ ಇರ್ಬೋದು ಅದು ನೀವ್ ನೋಡಿ ಮೆಚುರಿಟಿ ಜಾಸ್ತಿ ಅಲ್ಲ ಆಮೇಲೆ ಬೈಸ್ಕೊಳ್ಳೋದು ಅಷ್ಟೇ ಯೋಚನೆ ಮಾಡಕ್ ಹೋಗ್ಬೇಡ ಅಷ್ಟೇ ಅಂದ್ರೆ ಅಗತ್ಯ ಇಲ್ಲ ಅಂತ ನಾವ್ ಎಕ್ಸ್ಟ್ರಾ ಸ್ವಲ್ಪ ದಾಟಿ ಯೋಚನೆ ಮಾಡ್ತೀವಿ ಅದ್ರಿಂದ ಹ್ಮ್ ಆ ಸೆನ್ಸಿಟಿವಿಟಿ ಇದೆಯಲ್ಲ ಅದು ಕೆಲಸ ಮಾಡುತ್ತೆ ಸೆನ್ಸಿಟಿವಿಟಿ ಅನ್ನೋದು ಆಕ್ಟಿಂಗ್ ವಿಷಯದಲ್ಲಿ ತುಂಬಾ ಕೆಲಸ ಈ ರಂಗಭೂಮಿಯಿಂದ ಸಿನಿಮಾ ಕಡೆ ಮುಖ ಅಂದ್ರೆ ಅವಕಾಶಗಳು ಅಥವಾ ತಮಗೆ ಖಂಡಿತವಾಗ್ಲೂ ಅವಕಾಶಗಳು ಬಂದಿತ್ತು ಅದು ಸಿನಿಮಾ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು ಅವಕಾಶಗಳು ರಂಗಭೂಮಿಯ ನಟನೆಯನ್ನ ನೋಡಿ ಮಾಡ್ತೀಯ ಅಂತ ಕೇಳಿ ಆ ರೀತಿ ಅವಕಾಶ ಬಂದಿತ್ತು ಹೋದೆ ಯಾಕೆಂದ್ರೆ ಅಲ್ಲಾದ್ರೂ ಆಕ್ಟಿಂಗ್ ಮಾಡ್ತೀವಿ ಇಲ್ಲಾದ್ರೂ ಆಕ್ಟಿಂಗ್ ಮಾಡ್ತೀವಿ ಆಕ್ಟಿಂಗ್ ರೀತಿ ಬೇರೆ ಇರುತ್ತೆ ವಾತಾವರಣ ಬೇರೆ ಇರುತ್ತೆ ಇಲ್ಲಿ ಟೆಕ್ನಾಲಜಿ ಬಳಕೆ ಆಗುತ್ತೆ ಅಂದ್ರೆ ಕ್ಯಾಮ್ರಾ ಕೆಲಸ ಮಾಡ್ತಾವೆ ಸೀರಿಯಲ್ ಆಗ್ಲಿ ಸಿನಿಮಾ ಆಗ್ಲಿ ನಾಟಕಕ್ಕೆ ಏನು ಪ್ರೇಕ್ಷಕರ ಕಣ್ಣುಗಳೇ ಕ್ಯಾಮ್ರಾ ನಮಗೆ ಸೊ ಅದ್ರದ್ದು ವಿಸ್ತಾರ ಬೇರೆ ಇರುತ್ತೆ ಇದ್ರದ್ದು ಬೇರೆ ಇರುತ್ತೆ ಸೂಕ್ಷ್ಮಗಳು ಬೇರೆ ಇರುತ್ತೆ ರಂಗಭೂಮಿಲಿ ಅಭಿನಯಿಸುವಾಗ ಇರುವಂಥ ಸೂಕ್ಷ್ಮಗಳೇ ಬೇರೆ ಸೊ ಕ್ಯಾಮ್ರಾದ ಎದುರುಗಡೆ ಅಭಿನಯಿಸುವಾಗ ಇರುವಂಥ ಸೂಕ್ಷ್ಮಗಳೇ ಬೇರೆ ಸೀರಿಯಲ್ ಸೀರಿಯಲಲ್ಲಿ ಮಾಡುವಾಗ ಇರುವ ಸೂಕ್ಷ್ಮಗಳೇ ಬೇರೆ ಇರುವಂತ ಸೂಕ್ಷ್ಮಗಳೇ ಬೇರೆ ಆ ಸಣ್ಣ ಸಣ್ಣ ಸೂಕ್ಷ್ಮಗಳ ಅರ್ಥ ಮಾಡಿಕೊಂಡ್ರೆ ಅಭಿನಯ ಅಭಿನಯನೇ ಅಷ್ಟೇ ಮತ್ತೆ ಕೊನೆಯದಾಗಿ ನಿಮ್ಮ ನಾಟಕದ ಯಾವ್ದಾದ್ರೂ ಒಂದು ತುಣುಕನ ನಮ್ಮ ವೀಕ್ಷಕರಿಗಾಗಿ ತೋರಿಸಬಹುದಾ ನಿಮ್ಮ ಅಭಿನಯದ ನೆನಪಿರುವಂತಹ ಒಂದು ಪಾತ್ರದ ಮೂಕಿ ಚಿತ್ರ ಮೂಕಿ ನಾಟಕದ್ದು ಕೂಡ ಅದು ತುಂಬಾ ಹಳೆಯದಾಯ್ತು ನಂಗೆ ಈ ಇದೊಂದು ಪ್ರಯತ್ನ ಪಡ್ತೀನಿ ಎಚ್ ಎಸ್ವಿ ಅವರ ಮಂಥರ ನಾಟಕ ಅದನ್ನ ನಾನೇ ಡೈರೆಕ್ಟ್ ಮಾಡಿ ಬಲ್ಲಾಳ ಅಂತ ಮುಂಬೈ ರಂಗಭೂಮಿಯ ಒಳ್ಳೆ ನಟಿಯಾಗಿ ಅವರು ಮಂಥರ ಪಾತ್ರ ಮಾಡಿದ್ರು ಆಮೇಲೆ ಇಲ್ಲಿ ಬಂದಾಗ ಅವ್ರಿಗೆ ಮಾಡೋಕೆ ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದ್ವಿ ನಾವು ಇಲ್ಲಿ ನಾಟಕ ಮಹಿಳಾ ನಾಟಕೋತ್ಸವ ನಡೀತಾ ಇತ್ತು ಅಲ್ಲಿ ನಾನು ಮಾಡಿದ್ದೆ ಹೀಗಾಗಿ ಆಮೇಲೆ ಅಲ್ಲಿ ಮಾಡಿದಾಗೂ ನನ್ನ ಫೇವ್ರೇಟ್ ಡೈಲಾಗ್ ಆಗಿತ್ತು ಹೀಗಾಗಿ ಪಕ್ಕಾ ಹೇಳಕ್ಕಾಗ್ಲಿಕ್ಕಿಲ್ಲ ಎಲ್ಲೋ ಮಧ್ಯದಲ್ಲಿ ಒಂದೆರಡು ಶಬ್ದಗಳ ಆಚೀಚೆ ಆಗ್ಬೋದು ಕೈಕೇಯಿಗೆ ಮಂಥರೇ ಬುದ್ಧಿವಾದ ಹೇಳ್ತಾ ಇರ್ತಾಳೆ ಅಂದ್ರೆ ಭರತನಿಗೆ ಪಟ ಪಟಾಭಿಷೇಕ ಟೈಮ್ ಆ ಕತೆ ಎಲ್ರಿಗೂ ಗೊತ್ತಿರುವಂತದ್ದೇ ಇವನ್ ಅವನ್ ಬೇಡ ಅಂತಿದ್ದಾನೆ ಅವನ ಅಣ್ಣನೇ ಆಗ್ಲಿ ಅಂತಿದ್ದಾನೆ ಸೊ ಆಗ್ಲಿ ಅಂತ ಅನ್ನೋದು ಕೈಕೇಯ ಮಾತಾದಾಗ ಹ್ಮ್ ಮಂಥರ ಹೇಳ್ತಾಳೆ ಮಗ ಮಣ್ ತಿಂತಿದಂತತಿ ನೀ ಮಣ್ ತಿನ್ನಿಸ್ತಿ ಮಗ ಮಣ್ ತಿಂತಿನಂದ್ರ ಬಾಯಿ ಮೇಲೆ ನಾಕ್ ಹಾಕ್ಬೇಕು ಅನ್ನದ ಮುಟ್ಟಿಗೆ ಬಾಯಕ್ ತುರುಕ್ಬೇಕು ಮಕ್ಳು ಹಿತ ಬಯಸು ಮಂದಿ ಈ ಟೈಲಂಗ್ ನಂಗೆ ತುಂಬಾ ಇಷ್ಟ ಅಂದ್ರೆ ನಾವು ನಮ್ಮ ದೃಷ್ಟಿಲಿ ಹೇಗಾಗಿ ಹೋಗಿದೆ ಅಂದ್ರೆ ಮಂಥರೆ ಅಂದ್ರೆ ವಿಲನ್ ಅಲ್ಲ ವಿಲನ್ ಹ ಬಹುಶಃ ನಮ್ಮ ಏನೋ ಭಾರತೀಯ ಪರಂಪರೆಯಲ್ಲಿ ಅಂದ್ರೆ ರಾಮಾಯಣ ಮೊದಲು ಮಹಾಭಾರತ ನಂತರ ಅಂತ ತಗೊಂಡ್ರೆ ಸೊ ಮೊದಲ ವಿಲ್ಲನ್ ಆಕೆನೇನೆ ಲೇಡಿ ವಿಲ್ಲನ್ ಆದ್ರೆ ನೀವು ಆ ಕಡೆಯಿಂದ ಯೋಚನೆ ಮಾಡಿ ನೀವು ಕೈಕೇಯ ಕಡೆಯಿಂದ ಯೋಚನೆ ಮಾಡಿ ಅವಳಿಗೆ ಸಿಕ್ಕಂಥವರ ಮತ್ತೆ ನಾಲ್ಕು ಜನ ಒಂದೇ ವಯಸ್ಸಿನವರು ರಾಮ ಆಗ್ಲಿ ಶತ್ರು ಯಾಕೆಂದ್ರೆ ಪ್ರಸಾದದಿಂದ ಪಾಯಸದಿಂದ ಹೊರ ವರದಾನದಿಂದ ಹುಟ್ಟಿದವರು ಆದ್ರಿಂದ ಕೈಕೇಯಿ ಕೂಡ ತನ್ನ ಮಗನಿಗೆ ಪಟ್ಟ ಅಭಿಷೇಕ ಆಗಬೇಕು ಅಂತ ಕೇಳೋದು ತಪ್ಪಲ್ಲ ಸೊ ಅವಳು ತಲ್ಲೆಲ್ಲಿ ಇಲ್ಲದೆ ಇರೋದನ್ನ ಈಕೆ ಹಾಕ್ತಾಳೆ ಹೌದಾ ಆಮೇಲೆ ಈ ಡೈಲಾಗ್ ಇದೆಯಲ್ಲ ಪರ್ಟಿಕ್ಯುಲರ್ ಆಗಿ ಈ ಡೈಲಾಗ್ ಇದನ್ನ ಕೇಳಿ ನೀವು ಮಕ್ಳು ಮೆಣ್ ತಿನ್ಬೇಕು ಅಂತ ತಿನ್ನೋಕ್ ಬಿಡ್ತೀರಾ ನೀವು ಇಲ್ಲ ಹೊಟ್ಟೆ ನೋವುತ್ತೆ ಅದು ಮಗು ಆರೋಗ್ಯಕ್ ಸರಿ ಅಲ್ಲ ಮಗು ಆರೋಗ್ಯಕ್ ಯಾವುದು ಅನ್ನ ಸೊ ತಿಂತೀನಿ ಅಂತಂದಾಗ ಮಗು ಮೇಲೆ ಪ್ರೀತಿ ಅಂತ ತಿನ್ನೋಕ್ ಬಿಡ್ತೀರಾ ಅಥವಾ ಎರಡು ಪೆಟ್ ಕೊಟ್ಟು ಸರಿಸಿ ಬಾಯಿ ತೊಳೆದು ಅನ್ನ ನೀವು ಇದನ್ನ ಜನರಲ್ ಆಗಿ ತಗೊಳ್ಳಿ ಅಥವಾ ರೂಪಕವಾಗಿ ತಗೊಳ್ಳಿ ಹೇಗ್ ನೋಡಿದ್ರು ನಮ್ಗೆ ಈ ಮಾತಿನಿಂದ ನನ್ಗೆ ಮಂಥರೆ ವಿಲನ್ ಅನ್ಸೋದೇ ಇಲ್ಲ ಮಂಥರೇನ ಕುವೆಂಪು ಫಸ್ಟ್ ಟೈಮು ಒಬ್ಬ ವಿಲನ್ ಅಲ್ ಇರುವಂತ ಇರೋ ಅಲ್ಲ ಅನ್ನೋ ಒಂದು ಇದ್ರಲ್ಲಿ ಪ್ರೆಸೆಂಟ್ ಮಾಡಿದ್ದು ಕುವೆಂಪು ನಂತರ ಅದನ್ನ ಯಶಸ್ವಿ ನಾಟಕದ ರೂಪದಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಸೊ ಹೀಗಾಗಿ ನನ್ ಆ ನಾಟಕ ಈಗ ನೀವ್ ಮಾತಾಡ್ತಾ ನನಗೊಂದು ಮಾತು ನೆನಪಾಯ್ತು ಏನಂತಂದ್ರೆ ಈಗ ನೀವು ಸ್ತ್ರೀ ಪರ ಲೇಖನಗಳನ್ನ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀರಾ ಸೊ ಅಭಿನಯದ ಮೂಲಕ ಅಂದ್ರೆ ನಾಟಕದ ಮೂಲಕ ಯಾವತ್ತಾದ್ರೂ ಆ ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಪ್ರಯತ್ನ ನಡೆದಿದ್ಯಾ ಪ್ರಯತ್ನ ನಡೆದಿಲ್ಲ ಬಂದಂತ ಆಮೇಲೆ ನಂದೊಂದು ಆ ನಂದ್ ಸ್ವಭಾವ ಅದು ನನ್ ಪಾತ್ರ ಇಷ್ಟ ಆದ್ರೆ ಮಾತ್ರ ನಾನು ಒಪ್ಕೊಳ್ತೀನಿ ಪ್ರಯತ್ನ ನಡೆದಿ ಇಲ್ಲ ಅದನ್ನೇ ಹೇಳ್ತಾ ಇರ್ತದೆ ಇಲ್ಲಿವರೆಗೂ ನಾನು ಮಾಡಿಲ್ಲ ಆದ್ರೆ ಮಾಡೋ ಒಂದು ಆಲೋಚನೆ ಮಾತ್ರ ಖಂಡಿತ ಇದೆ ಯಾವ ನಾಟಕಗಳೆಲ್ಲ ಆತರ ಆ ಈ ಸ್ತ್ರೀ ಶೋಷಣೆ ಆ ಏನೋ ವಿರುದ್ಧವಾಗಿ ಇದು ಅಂತ ನಾಟಕಗಳ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ಹೋಗಿ ನೋಡ್ತೀನಿ ಸೊ ಮಾಡಬೇಕು ಅದಕ್ಕೊಂದು ಕಂಪ್ಲೀಟ್ ಇದೆ ನಂಗೆ ನಿಜ ನಂಗೆ ಗೊತ್ತಿಲ್ಲ ನನ್ನ ಕನಸು ಇರುತ್ತೋ ಇಲ್ಲೋ ಸೊ ಸಿನಿಮಾ ಮಾಡಬೇಕು ಅಂತ ಇದೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ಇದ್ರಲ್ಲಿ ಇದೆ ಈ ಶೋಷಣೆ ಸಾಕಷ್ಟು ಬಂದಿವೆ ಆಮೇಲೆ ಒಂದು ಅರಿವಿರೋ ಹಾಗೆ ಏನ್ ಮಾಡ್ತೀವಿ ನಾವೇ ಫಸ್ಟ್ ಅನ್ನೋದು ಕೆಲವು ವಿಷಯದಲ್ಲಿ ಇರುತ್ತೆ ಬಿಟ್ರೆ ಎಲ್ಲವೂ ನಾವೇ ಫಸ್ಟ್ ಅಂತ ಆಗಲ್ಲ ಸಾಕು ಜಗತ್ತಿನ ಇನ್ಯಾವ್ದೋ ಮೂಲೆಯಲ್ಲಿ ಯಾರು ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ನಮ್ ಜನಧನಿ ಇಲ್ಲಿ ನನಗ್ ಗೊತ್ತಿರೋ ಅಷ್ಟು ಎನ್ ಜಿಒಗಳಲ್ಲಿ ನಾವು ಮಾಡ್ತಿರೋಂತ ಕೆಲಸ ಯಾರು ಮಾಡ್ತಿಲ್ಲ ಅದ್ರಲ್ಲಿ ನಾವೇ ಫಸ್ಟ್ ಅಂದ್ರೆ ಪ್ರೊಟೆಕ್ಷನ್ ಪ್ರೊಟೆಸ್ಟು ಅಥವಾ ಈ ಡಿಫೆನ್ಸು ಇದನ್ನ ಹೇಳ್ಕೊಡ್ತಾರೆ ವಿನಃ ಬೇರೆ ನಾಳಕ್ಕೆ ಹೋಗಿ ಯಾಕಾಗ್ತಾ ಇದೆ ಅದನ್ನ ಹೇಗ್ ತಡಿಬೇಕು ಅಂತ ಹೇಳುವಂತ ಎನ್ ಜಿ ಒಗಳಿಲ್ಲ ನಮ್ದೆ ಶುರು ಆಗಿದ್ರು ಮೊದಲು ಶುರು ಆಗಿದ್ದು ನಮ್ದು ಸೊ ಹಾಗೇನೇನೆ ಈಗ ನಾನ್ ಸಿನಿಮಾ ಮಾಡ್ತೀನಿ ಅಂತಂದ್ರು ಕೂಡ ಅದು ನಂದೇನು ಮೊದಲೇದಾಗಿಲ್ಲ ಸಾಕಷ್ಟು ಸಿನಿಮಾಗಳನ್ನು ನೋಡ್ತಿದ್ದೀವಿ ಈಗಂತೂ ಒ ಟಿ ಟಿ ಬಂದು ಇನ್ನೂ ಜಾಸ್ತಿ ಸಿನಿಮಾಗಳನ್ನು ನೋಡಕ್ ಸಿಗ್ತಾ ಇದೆ ಬಟ್ ಅದ್ರ ಆಚೆಗೂ ಇದೆ ಮಾಡ್ಬೇಕು ಅಂತ ಇದು ನಾಟಕ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಸಿನಿಮಾ ಮಾತ್ರ ತುಂಬಾ ಇದೆ ಗೊತ್ತಿಲ್ಲ ಯಾವತ್ತ ಈಡೇರುತ್ತೆ ಖಂಡಿತ ನಿಮ್ಮ ಎಲ್ಲ ಕನಸುಗಳು ಈಡೇರ್ಲಿ ಮ್ಯಾಮ್ ಇಷ್ಟು ಹೊತ್ತು ನಮ್ಮ ಜೊತೆಗೆ ತಮ್ಮ ಕಲಾ ಯಾನದ ಜೊತೆಗೆ ಸಂಘಟನೆಯ ಎಲ್ಲ ಸೂಕ್ಷ್ಮಗಳನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ನಮಸ್ಕಾರಗಳು ಧನ್ಯವಾದ ನಿಮ್ಗೂ ಧನ್ಯವಾದ ಆ ಎಲ್ಲಿ ಕರೆದು ನನ್ಗೆ ನನ್ನ ಆಲೋಚನೆಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ బుక్ బ్రహ్మ తండకు నిమగూ దేవు పతర్ ధన్యవాదాలు